श्री गुरुभ्यो नमः हरिः ओम् करोतु मम कल्याणं हरिरहय मुखाभिदः गुरुश्च मध्वनामा मे वरदोस्तु निरन्तरं कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः वेदशास्त्रपुराणाब्धिविक्रीडन विशारदान् श्रीसत्यध्यानतीर्थाख्यानुपतिष्ठे गुरुं मम वेदशास्त्र पुराणार्थरस पीयूष वर्षकान् शिष्य वात्सल्य भरितान् जालिहाल गुरुन् भजे यैरहं सुखवत् सम्यक् शिक्षितोऽस्मि कृपालुभिः तान् वन्दे श्रीनिवासार्यान् जालिहालार्य सेवकान् श्री गुरुभ्यो नमः हरि ओम् यया गुप्त सहस्राक्षः सवाहान् रिपुसैनिकान् क्रीडन्निव विनिर्जित्य त्रिलोक्या बुभुजे श्रियम् भगवं स्तन्ममाख्याहि वरम नारायणात्मकं यथा आदतायिन शत्रून् येन गुप्तो अजयं ब्रधे श्रीशुक उवाच वृतः पुरोहितस्त्वाष्ट्रो महेन्द्रायानुपृच्छते नारायणाख्यं वर्माह तदिहैकमनाश्रुणु श्रीगुरु मामुग्रधन्वा अखिलात् प्रमादात् नारायणः पातु नरश्च हासात् दत्तस्वयोगादथ योगनाथः पायात् गुणेशः कपिलः कर्मबन्धात्। ಹಿಂದಿನ ಉಪನ್ಯಾಸದಲ್ಲಿ ಯೋಗನಾಥನಾಗಿರ್ತಕ್ಕಂತಹ ದತ್ತ ನಮ್ಮನ್ನ ಕರ್ಮ ಯೋಗದಿಂದಲೂ ಜ್ಞಾನ ಯೋಗದಿಂದಲೂ ಭ್ರಷ್ಟನಾಗದೇ ಇರೋ ಹಾಗೆ ರಕ್ಷಣೆಯನ್ನು ಕೊಡಲಿ ಅಂತ ಕೇಳಿದೆ. ಇದಾದ ಮೇಲೆ ಹೇಳುತ್ತಾರೆ, ಪಾಯಾ ಗುಣೇಶ ಕಪಿಲ ಕರ್ಮಬಂಧ. ಕರ್ಮಬಂಧನದಿಂದಾಗಿ ಕಪಿಲನಾಮಕನಾದಂತಹ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡಿ. ಕರ್ಮ ಬಹಳ ವಿಚಿತ್ರವಾದಂಥದ್ದು, ಇದು ಬಂಧನವನ್ನು ಮಾಡುತ್ತದೆ. ಹೇಗೆ ಅಂದರೆ, ಯಾವುದೇ ಕರ್ಮವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಕರ್ಮಕ್ಕೆ ಒಂದು ಪುಣ್ಯವೋ ಅಥವಾ ಪಾಪವೋ ಎಂಬುವಂಥ ಎರಡರಲ್ಲಿ ಅನ್ಯಥರ ಫಲಗಳು ಇರ್ತವೆ. ಯಾವುದಾದ್ರೂ ಒಂದು ಫಲ, ಒಂದು ಪುಣ್ಯ ಫಲ ಇಲ್ಲ ಪಾಪ ಫಲ. ಪುಣ್ಯ ಅಥವಾ ಪಾಪ ಫಲಗಳು ಬರತಕ್ಕಂತಹ ಕರ್ಮವನ್ನೇ ಮಾಡೋದು ಬಿಟ್ಬಿಡೋಣ ಅಂತ ಕೇಳಿದ್ರೆ ಅದಕ್ಕಂತಾನೆ ದೇವರು, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ ಕಾರ್ಯತೆ ಶವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ ಗುಣೈ. ಗುಣಾದಿಗಳ ಸಂಬಂಧ ಇರತಕ್ಕಂತಹ ಚೇತನ ವ್ಯಕ್ತಿ ಒಂದು ಕ್ಷಣನೂ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ತಾನೇ ಇರ್ತಾನೆ. ಪಂಚೇಂದ್ರಿಯಗಳು ಏನ್ ಮಾಡ್ತಿರ್ತವೆ, ಯಾವುದೋ ಒಂದನ್ನು ನೋಡ್ತಾವಿಲ್ಲ, ಕೇಳ್ತಾವಿಲ್ಲ, ಮಾತಾಡ್ತಾವೆ. ಸ್ಪರ್ಶಾದಿ ಇಂದ್ರಿಯಗಳಿಗೆ ಸುಖ ದುಃಖಾದಿಗಳ ಅನುಭವ ಎಂಬುದಾಗ್ತಿರ್ತದೆ. ಆದ್ದರಿಂದ ಕರ್ಮ ಸಂಯೋಜನ ಅಂತನ್ನೋದು ವ್ಯಕ್ತಿ ಸಾಮಾನ್ಯನಿಗೆ ಕಾಲಕ್ಕೆ ಬಂದಂತೆ, ಕಾಲಕ್ಕೆ ತಕ್ಕ ಹಾಗೆ ಅನುಸ್ಯೂತವಾಗಿ ಎಡಬಿಡದೇನೆ ಆಗ್ತಾನೆ ಇರ್ತದೆ. ಆದ್ದರಿಂದ ಕರ್ಮಾನುಷ್ಠಾನ ಮಾಡದೇನೆ ಉಳಿತೀನಿ ಸಾಧ್ಯ ಇದೆ. ಮಾಡುವ ಕರ್ಮಾನುಷ್ಠಾನ ಬಂಧಕವಾಗದೇ ಇರೋ ಹಾಗೆ ಬೇಕಾದ್ರೆ ಪ್ರಯತ್ನ ಮಾಡಬಹುದು, ಕರ್ಮಾನುಷ್ಠಾನನೇ ಮಾಡದೇ ಇರ್ಲಿಕ್ಕೆ ಆಗ್ತಿದೆ ಅಂತ ಸಾಧ್ಯ ಇಲ್ಲ. ಅದಕ್ಕೇನೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಅದಕ್ಕೇನೆ ದೇವರು ಹೇಳಿದರು. ಎಷ್ಟು ಕರ್ಮಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ ಅಂತಲೇನೆ ಅದಕ್ಕೂ ಅಂತ. ಕಾಮ್ಯಕರ್ಮಗಳ ನ್ಯಾಸ, ಸನ್ಯಾಸಿಯು ಕೂಡ ಕರ್ಮವನ್ನು ಮಾಡ್ತಾನೆ ಅಂದ್ರೆ ಮತ್ತೆ ಅವನ ಕರ್ಮತ್ಯಾಗವನ್ನು ಮಾಡಿರತಕ್ಕಂಥವನು ಅವನು ಹೆಂಗ್ರಿ ಕರ್ಮ ಮಾಡತಕ್ಕಂತಹ ಸಂದರ್ಭದಲ್ಲಿ ಸನ್ಯಾಸತ್ವನೇ ಹೋಗ್ಬಿಡ್ತದಲ್ಲ. ಸನ್ಯಾಸ ಅಂತಂದ್ರೆ ಕರ್ಮತ್ಯಾಗವನ್ನು ಯಾವನು ಮಾಡಿರ್ತಾನೋ, ಕರ್ಮವನ್ನು ಮಾಡೋದು ಯಾವನು ಬಿಟ್ಟಿರ್ತಾನೋ ಅವನನ್ನೇ ಸನ್ಯಾಸಿ ಅಂತ ಕರೆಯೋದು. ಮತ್ತೆ ಯಾವ ಸನ್ಯಾಸಿ ನೀವು ಹೇಳತಕ್ಕಂತಹ ಪ್ರಸಂಗದಲ್ಲಿ ಎಲ್ಲರೂ ಕೂಡ ನೈ ಕಶ್ಚಿತ್ ಕ್ಷಣಮಪಿ ಜಾತಿಷ್ಠತ್ಯ ಕರ್ಮ ಕೃತ ಕರ್ಮ ಮಾಡದೇನೆ ಉಳಿಯೋದಿಲ್ಲ ಅಂತಂದಾದಾಗ ಅವನು ಕರ್ಮವನ್ನು ಸನ್ಯಾಸಿ ಆದ ಮಾತ್ರ ಅವನಿಗೆ ಇಂದ್ರಿಯಗಳಿರಲ್ಲೇನ? ಇಂದ್ರಿಯಗಳಿದ್ದಾವೆ ಅಂದ್ರೆ ಕರ್ಮಾನುಷ್ಠಾನ ಆಗ್ತಿಲ್ವೇನು? ಕರ್ಮಾನುಷ್ಠಾನ ಆಗ್ತಾ ಇದೆ ಅಂತಂದ್ಮೇಲೆ ಅವನ್ ಹೆಂಗ್ ಸನ್ಯಾಸಿ ಅದ? ಅದಕ್ಕಂದ್ರು ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ, ಕರ್ಮದಲ್ಲಿ ಕಾಮ್ಯತ್ವಾಂಶ ಏನಿದೆಯಲ್ಲ ಅದನ್ನ ಬಿಟ್ಟರೆ ಸಾಕು ಅವನು ಸನ್ಯಾಸಿ. ಅಂದ್ಮೇಲೆ ವಸ್ತ್ರ ಬದಲಾವಣೆಗೆ ಸನ್ಯಾಸಿ ಅಂತ ಕರೆಯೋದಿಲ್ಲ ಅಂತ ಅಲ್ಲಿಗೆ ನಿಶ್ಚಯ.
ವಸ್ತ್ರ ಬದಲಾವಣೆ ಮಾತ್ರಕ್ಕೇನೆ ಸನ್ಯಾಸಿ ಅಂತ ಅನ್ನುವಂಥದ್ದು ದೊಡ್ಡದಾಗಿರ್ತಕ್ಕಂತಹ ಪ್ರಥಾ ಬಂದ್ಬಿಟ್ಟಿದೆ ಜಗತ್ತಿನಲ್ಲೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಬಟ್ಟೆ ಬದಲಾಯಿತು ಅಂತಂದ್ರೆ ಸನ್ಯಾಸಿಗಳಾಗ್ಬಿಟ್ರು ಅಂತ, ಹಾಗೆಲ್ಲ ಇಲ್ಲ. ಶಾಸ್ತ್ರ ಅದನ್ನು ಒಪ್ತಾ ಇಲ್ಲ. ಶಾಸ್ತ್ರ ಏನ್ ಹೇಳ್ತಾ ಇದೆ ಅಂದ್ರೆ, ಕರ್ಮದಲ್ಲಿ ಕಾಮ್ಯತ್ವಾಂಶ ಅಡ್ಜೆಕ್ಟಿವ್ ಏನ್ ಕೊಟ್ಟಿದೀವಲ್ಲ, ಕಾಮ್ಯಾನಾಂ ಕರ್ಮಣಾಂ, ಕರ್ಮ ಅನ್ನೋದಕ್ಕೆ ಕಾಮ್ಯ ಅಂತ ಅನ್ನೋದು ವಿಶೇಷಣ. ಕಾಮ್ಯ ಅಂತಂದ್ರೆ ಇಚ್ಛಾಪೂರ್ವಕವತ್ವ ಕಾಮಕ್ಕೆ ಇರ್ತದೆ. ಇಚ್ಛಾಪೂರ್ವಕತ್ವ ಇರಲಿಲ್ಲ ಅಂತಂದ್ರೆ ಅಂಥ ಕರ್ಮಗಳನ್ನ ಕಾಮ್ಯ ಕರ್ಮಗಳು ಅಂತ ಅನ್ನೋದಿಲ್ಲ. ಇಚ್ಛಾಪೂರ್ವಕತ್ವ ಇಲ್ಲದೆ ಹೋದ್ರೆ ಇದ್ದರೆ ಕಾಮ್ಯ ಕರ್ಮಗಳು ಅಂತಾರೆ. ಕರ್ಮತ್ವಾಂಶದಲ್ಲಿ ಕಾಮ್ಯವನ್ನ ತ್ಯಾಗ ಮಾಡಿದ್ದ ಅಂತಂದ್ರೆ ಅದನ್ನೇ ಸನ್ಯಾಸ ಅಂತ ಕರೀತಾರೆ. ಅದಕ್ಕೇನೆ ತ್ಯಾಗ ಮಾಡೋದು ಅಂದ್ರೆ, ಬೇರೆ ಬೇರೆದು ಏನೇನೋ ತ್ಯಾಗ ಮಾಡಿಬಿಟ್ರೆ ತ್ಯಾಗ ಅಂತ ಕರೆಯೋದಿಲ್ಲ. ಎಷ್ಟು ಕರ್ಮ ಫಲ ತ್ಯಾಗಿ ಸತ್ಯಾಗಿ ತ್ಯಬೀಯತೆ, ಜಗತ್ನಲ್ಲಿ ತ್ಯಾಗಿ ಅಂತ ಯಾರು ಕರೀತಾರೆ ಅಂದ್ರೆ, ಕರ್ಮಾನುಷ್ಠಾನ ಮಾಡಬೇಕು. ಕರ್ಮ ಮಾಡದೇನೆ ಬಿಟ್ಟಂಥವನನ್ನ ಜಗತ್ನಲ್ಲೆಲ್ಲರೂ ನಾವು ಒಳ್ಳೆಯವರು ಅಂತ ಕರೆಯೋದಿಲ್ಲ. ನೀನು ಕರ್ಮ ಮಾಡದೇನೆ ಬಿಟ್ಟು ಬಿಡ್ತೀನಿ ಅಂತಂದ್ರೆ ಹಾಗೆಲ್ಲ ಅವಕಾಶ ಇಲ್ಲ. ಕರ್ಮ ಮಾಡಬೇಕು, ಫಲತ್ಯಾಗ ಮಾತ್ರ ಮಾಡುವಂತ ಅಂದೇವರು. ಇದೊಂದು ಸ್ವಲ್ಪ ಕಷ್ಟ, ಎಲ್ಲ ಸಂಪೂರ್ಣ ಬಿಡ್ಲಿಕ್ಕೆ ಎಲ್ಲರೂ ಸಿದ್ಧರಿದ್ದಾರೆ, ಆದರೆ ಮಾಡಿಬಿಟ್ಟು ಫಲಾಪೇಕ್ಷೆ ಇಲ್ಲದೆ ಇರೋಂಗ್ ಮಾಡುವಂದ್ರೆ ಸಮಸ್ಯೆ. 18 ದಿವಸದ ಭಾರತದ ಯುದ್ಧಾನಂತರದಲ್ಲಿ ಎಲ್ಲರೂ ಬಂದು ಧರ್ಮರಾಜನನ್ನು ಬಾಯಿಗೆ ಬಂದಂಗೆ ಬೈಲಿಕ್ಕೆ ಆರಂಭ ಮಾಡ್ತಾರೆ. ಹೆಂಗಸರುಗಳ ಬೈಗಳ ಅಂತಂದ್ರು ಅದು ಆರಂಭ ಅಷ್ಟೇ, ಅಂತಿಮ ಭಾಗ ಅಂತ ಇರೋದಿಲ್ಲ. ಅದು ಕಂಟಿನ್ಯೂಸ್ ಫ್ಲೋ, ಸರ 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 ಬೈತಾನೆ ಹೋಗ್ತಾರೆ. ಎಲ್ಲಿವರೆಗೆ ಇವನನ್ನ ಧರ್ಮರಾಜ ಅಂತ ಕರೆದವ್ರು ಯಾರು ಅಂತಾರೆ? ಮಹಾ ಧರ್ಮರಾಜ ಇವನು. ನಮ್ಮ ನಮ್ಮ ಗಂಡಂದ್ರನ್ನ ಕಿತ್ಕೊಂಡ, ಮಕ್ಕಳನ್ನ ಕಿತ್ಕೊಂಡ, ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರು ಸೋದರ ಮಾವಂದ್ರು ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಇವನಿಂದಾಗಿ ಇವನ ರಾಜ್ಯದ ಹಪಾಪಿತನಕ್ಕೋಸ್ಕರವಾಗಿ ಅವರೆಲ್ಲರನ್ನೂ ನಾವು ಬಲಿ ಕೊಡಬೇಕಾಯ್ತು. ಅಂದಮೇಲೆ ನಮ್ಮ ಎಲ್ಲಾ ಧರ್ಮಗಳನ್ನ ನಾಶ ಮಾಡಿರ್ತಕ್ಕಂತಹ ಇವನನ್ನ, ಇವನ್ ಧರ್ಮ ಒಂದನ್ನ ಅನುಷ್ಠಿತ ಆಗೋದಕ್ಕೋಸ್ಕರವಾಗಿ ನಾವೆಲ್ಲ ಧರ್ಮವನ್ನ ಮಾಡೋ ಹಂಗಾಯ್ತು. ಆದ್ರಿಂದ ನಮ್ಮ ದೃಷ್ಟಿಯಲ್ಲಿ ಇವನ್ ಧರ್ಮರಾಜ ಅಲ್ಲೇ ಅಲ್ಲ, ಅಧರ್ಮರಾಜ ಇವನು. ಯಾಕೆ ಬೈಬಾರ್ದಪ್ಪ ಇಷ್ಟು ಬೈವ? ಅವ ಸತತವಾಗಿ ಕೇಳಿ 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 ಏನ್ ಮಾಡ್ತಾನೆ, ಅವನಿಗೂ ಎಷ್ಟಂತ ರೀತಿ ಎರಡು ಕಿವಿಯಿಂದ ತುಂಬಿಕೊಂಡ್ರು ಸಾಧ್ಯ ಇಲ್ಲ. ಸತತ ಸಾವಿರಾರು ಜನ ಅಲ್ಲ ಇದ್ದವರೆಲ್ಲರೂ ಬೈಯೋರೆ, ಅರಮನೆಯಲ್ಲೆಲ್ಲ ವಿಧವಾ ಸ್ತ್ರೀಯರೇ ನೋಡದಲ್ಲಿ ಹಿಂದೆ ಮುಂದೆ ಯಾರು ಒಬ್ರು ಕುಂಕುಮ ಇರುವಂತಹದ್ದು ಪದಾರ್ಥ ಯಾವ್ದು ಕಾಣೋದಂದ್ರೆ ಒಬ್ಳೆ ದ್ರೌಪದಿ ದೇವಿ ಒಬ್ಬಕ್ಕೆ, ಬೇರೆ ಎಲ್ಲವೂ ಪಾಪ ಅಂಥದ್ದೇ ಪರಿಸ್ಥಿತಿ. ಹಂಗಿದ್ದಾಗ ಏನ್ ಮಾಡ್ಬೇಕು? ಎಷ್ಟು ಜನರು ಕೇಳಬಲ್ಲ, ಒಬ್ರದಿಬ್ರದಾದ್ರೆ ಏನೋ ಕೇಳ್ಬಹುದು, ಒಬ್ರದಿಬ್ರದೇ ಸತತವಾಗಿ ಕೇಳೋದು ಕಷ್ಟ. ಅಂಥದ್ರಲ್ಲಿ ನೂರಾರು ಜನ ಅಲ್ಲ ಸಾವಿರಾರು ಜನ ಎದುರಿಗೆ ಇದ್ದಾರೆ, ಅದನ್ನ ಹ್ಯಾಂಗ್ ತಡ್ಕೊಳ್ಳೋದು? ವೇದವ್ಯಾಸ ದೇವರು ಉಪಾಯಾಂತರಗಳನ್ನು ಮಾಡಿದ್ರು. ಅವ್ರನ್ನ ಏನ್ ಮಾಡಿದ್ರು ಅಂತಂದ್ರೆ, ಒಂದ್ ದಿವಸ ಕರೆದು ಬಿಟ್ಟು ಅವ್ರ ಗಂಡಂದ್ರ ಜೊತೆಗೆ ಸಮ್ಮೇಳನ ಮಾಡಿಸಿದ ನಂತರದಲ್ಲಿ, ಅಯ್ಯೋ ಮಾರನೇ ದಿವಸ ಬೆಳಗ್ಗೆ ಹೇಳ್ತಿರೋ ಹಂಗೇನೆ ಆ ಗಂಡಂದ್ರ ಕಾಣದೇ ಇರೋ ಹಂಗಾಗ್ಬಿಟ್ಟು. ಈಗಿನ್ನೂ ಹೋದವ್ರು ನಮ್ಮ ಎದುರಿಗೆ ಬಂದಿದ್ರು, ಅವ್ರು ಎಲ್ಲಿ ಹೋದ್ರು ಅಂದ್ರೆ, ಗಂಗಾನದಿ ಎಲ್ಲಿ ಹೋಗ್ತಾ ಇದಾರೆ ನೋಡ್ರು ಅಂತ ತೋರಿಸಿದ್ರು ವೇದವ್ಯಾಸ. ಸರ 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 ಹೋದಂತವ್ರು ಎಲ್ಲರೂ ಸ್ತ್ರೀಯರ ಅದ್ರೊಳಗೆ ಹಾರ್ಕೊಂಡ್ಬಿಟ್ರು. ಅಲ್ಲಿಗೆಲ್ಲ ಸಂಪೂರ್ಣವಾಗಿ ಮುಕ್ತಾಯ. ಎಲ್ಲಿದ್ದಾರೆ ನಿಮ್ ಗಂಡಂದ್ರೆ? ಅಲ್ಲಿ ಹೋಗ್ತಿದ್ದಾರೆ, ಅಲ್ಲಿ ಗಂಗಾನದಿಯೊಳಗೆ ಹೋಗ್ತಿದ್ದಾರೆ ಅಂತ ತೋರಿಸಿದ್ರು. ಹೋಗ್ತಿರೋದು ಸತ್ಯ, ಇವ್ರದ್ದು ಕಣ್ಣಾರೆ ನೋಡ್ತಾ ಇದ್ದಾರೆ. ಎಲ್ಲ ಹೋದ್ರು ಅಯ್ಯೋ ಹಿಡ್ಕೊಳ್ಳೋಣ ಅಂತ ಹೇಳಿ ಹೋದ್ರು, ದಬ 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 ಎಲ್ಲ ಬಿದ್ದವು ಪ್ರವಾಹ. ಯಾರಿಗೂ ನೀವು ಸಾಯಿರಿ ಅಂತ ಹೇಳಿರಲಿಲ್ಲ, ಅಲ್ಲಿ ನಿಮ್ ಗಂಡಂದ್ರಿದ್ದಾರೆ ಅಂತ ಅಷ್ಟೇ ತೋರಿಸಿ. ತ್ಯಾಗ ಅನ್ನೋದು ಅವರಿಂದ. ಆ ಸಮಯದಲ್ಲಿ ನೀವು ಅದನ್ನೆಲ್ಲ ನೋಡ್ದ ನೋಡಿ ಅವನಿಗೆ ದಿಗ್ಗೇಡಿತನ ಬಂದ್ಬಿಡ್ತು. ದಿಕ್ಕು ಕಾಣದೆ ಇರೋ ಹಂಗಾದಾಗ ಧರ್ಮರಾಜ ಏನ್ ಮಾಡ್ದ ಅಂತಂದ್ರೆ, ಅಯ್ಯೋ ಈ ರಾಜ್ಯ, ಈ ಕೋಶ, ಈ ಐಶ್ವರ್ಯ, ಇದು ಯಾವುದು ಬೇಡವೇ ಬೇಡ, ಏನ್ ಮಾಡ್ತೀನಿ, ಎಲ್ಲ ಬಿಟ್ಟು ಬಿಟ್ಟು ಅರಣ್ಯದಲ್ಲಿ ಹೋಗಿ ವಾಸ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾನೆ. ನನಗೆ ಯಾವುದು ಬೇಡ, ಸರ್ವಸ್ವ ತ್ಯಾಗ ಮಾಡ್ತೀನಿ. ತ್ಯಾಗಕ್ಕೆ ಮಹಾ ಫಲ ಇದೆ, ನಾನು ಕೂಡ ಭಿಕ್ಷಾಟನಾದಿ ವೃತ್ತಿಗಳಲ್ಲಿ ಜೀವನವನ್ನು ಮಾಡ್ತೀನಿ ಅಂತಿಮ ಇದ್ದಕ್ಕಿದ್ದಂಗೆ ಬೌದ್ಧವಾದವನ್ನು ಆರಂಭ ಮಾಡ್ತೀನಿ. ಸರ್ವತ್ಯಾಗದ ಬಗ್ಗೆ ಮಾತಾಡಬೇಕು. ಆಗ ಹೇಳ್ತಾರೆ ಜಗದ್ಗುರುಗಳು ಅಲ್ಲಿದ್ದವರು, ಏನಪ್ಪ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಪುರುಷಾರ್ಥ ಚತುಷ್ಟಯದಲ್ಲಿ ಶ್ರೇಷ್ಠ ಯಾವುದು ಅಂತಂದ್ರೆ, ಒಬ್ಬೊಬ್ರು ಒಂದೊಂದನ್ನ ಹೇಳಕ್ ಆರಂಭ ಮಾಡ್ತಾರೆ. ಧರ್ಮರಾಜ ಅರ್ಜುನ ಅಂತಾನೆ ಧರ್ಮನೇ ಶ್ರೇಷ್ಠ, ನಕುಲ ಸಹದೇವಾದಿಗಳು ಅರ್ಥ ಶ್ರೇಷ್ಠ ಅಂತ, ಧರ್ಮರಾಜ ಅಂತಾನೆ ಮೋಕ್ಷ ಶ್ರೇಷ್ಠ ಅಂತ, ಭೀಮಸೇನ ದೇವರು ಒಬ್ಬರೇ ವಿರುದ್ಧ ಪಕ್ಷ, ಕಾಮ ಶ್ರೇಷ್ಠ, ಕಾಮವೇ ಶ್ರೇಷ್ಠ, ಕಾಮ ಯಾಕೆ ಶ್ರೇಷ್ಠ ಆಗ್ತದೆ? ಕಾಮಕ್ಕೆ ಕಾಮಿತ ಫಲವನ್ನು ಕೊಡತಕ್ಕಂತಹ ಶ್ರೀಹರಿ ಮೊದಲು ಕಾಮ ಪದಾರ್ಥ, ಅವನನ್ನೇ ಶ್ರೇಷ್ಠ ಅಂತ ಹೇಳಿತು. ಕಾಮ್ಯ ಪದಾರ್ಥಗಳೆಲ್ಲವೂ ಕೂಡ ಪರಮಾತ್ಮನ ಹರಿ ಅಧೀನ ಅಂತ ಇಟ್ಟುಕೊಂಡು ಕಾಮವನ್ನು ಸ್ವೀಕಾರ ಮಾಡತಕ್ಕಂತಹ ಅಂಥ ಕಾಮ ಶ್ರೇಷ್ಠ. ನಿಷ್ಕಾಮತ್ವೇನ ಪರಿಗಣಿತವಾಗಿರತಕ್ಕಂತಹ ಕರ್ಮಗಳ ಬಗ್ಗೆ ಸಕಾಮತ್ವೇನ ಅನುಸಂಧಾನ ಮಾಡತಕ್ಕಂತಹ ಕಾಮ ಶ್ರೇಷ್ಠ. ಹಿಂಗ ಕಾಮ ಶಬ್ದಕ್ಕೆ ವಿಚಿತ್ರವಾದಂತಹ ಅರ್ಥವನ್ನ ಮಾಡಿ ಅಂಥ ಎಲ್ಲಾ ನಿನಗೆ ಅಷ್ಟೊಂದು ಭೋಗ ಪದಾರ್ಥಗಳ ಬೇಕು, ಇದು ನಿರಾಸಕ್ತಿ ಇದ್ರೆ ಅದನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ಅನ್ನುವಂಗಿದ್ರೆ ಇದನ್ನ ಹೇಳ್ತಾರ ಅವ. ಎಷ್ಟು ಕರ್ಮ ಫಲ ತ್ಯಾಗಿ ಸತ್ಯಾಗೀತ್ಯ ವೀರ್ಯತೆ, ಮಾಡು ಕರ್ಮವನ್ನ ಫಲ ಅನುಭವಿಸ್ಬೇಡ, ಅನುಷ್ಠಾನ ಮಾಡು, ಇಲ್ಲೇ ಇರು, ರಾಜ್ಯಭಾರ ಮಾಡು, ಏನ್ ತಿನ್ನು, ಏನೇನೇನೇನು ತಿನ್ಬೇಡ, ತಿನ್ಬೇಡ, ಉಣಬೇಡ, ಉಡಬೇಡ, ತೊಡಬೇಡ, ಯಾವ ವಿಧವಾಗಿರತಕ್ಕಂತಹ
ಪದಾರ್ಥಗಳನ್ನು ಭೋಗಿಸ್ಬೇಡ, ಭೋಗ ಮಾಡದೇನೆ ಹಂಗೆ ಇರು, ಎಲ್ಲಿರು, ಭೋಗ ಪದಾರ್ಥಗಳ ಜೊತೆಗೇನೆ ಇರು. ಎಷ್ಟು ಕರ್ಮಫಲ ತ್ಯಾಗಿ ಸತ್ಯಾಗಿ ತಿಳಿದೀಯದು, ಕರ್ಮಫಲವನ್ನು ತ್ಯಾಗ ಮಾಡು. ಕರ್ಮಜನ್ಯವಾಗಿರತಕ್ಕಂತಹ ಫಲ ಇದೆಯಲ್ಲ, ಆ ಫಲವನ್ನು ಸಂಪೂರ್ಣವಾಗಿ ಬಿಡು. ಹೆಂಗ್ ಬಿಡೋದು? ಗೋಚಾಂದ್ರಾಯಣ ವೃತ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ ಆವಾಗ ಮಾಡಿದ್ನಂತವ್ ಯುಧಿಷ್ಠಿರ ಚಕ್ರವರ್ತಿ. ಎಲ್ಲಿವರೆಗೆ ಮೊನ್ನೆ ಈಗ ಸತ್ಯ ಜ್ಞಾನ ಬರೋ ತನಕನು ಅದು ನೋಡ್ರಿ ರೆಕಾರ್ಡ್ ಬ್ರೇಕ್ ಆಗೇ ಇರಲಿಲ್ಲ, ಹಂಗೆ ಇತ್ತು. ಅವನು ಮಾಡಿದ ಮೇಲೆ ಸತ್ಯ ಜ್ಞಾನ ಮಾಡೋ ತನಕ ಗೋಚಾಂದ್ರಾಯಣ ವೃತ ಯಾರು ಮಾಡಿರಲಿಲ್ಲ. ಗೋಚಾಂದ್ರಾಯಣ ಅಂತಂದ್ರೆ ಗೋವಿಗೆ ನವಣಕ್ಕಿಯನ್ನು ಕೊಟ್ಟು ಬಿಟ್ಟು ಅದು ನಂತರದಲ್ಲಿ ಗೋಮಯವನ್ನು ಹಾಕಿದ ಮೇಲೆ ಅದರಿಂದಾಗಿ ಆ ನವಣಕ್ಕಿಗಳನ್ನು ಹೆಕ್ಕಿಕೊಂಡು ಬಂದು ಅದನ್ನ ನೀರಿನಲ್ಲಿ ಬೇಯಿಸಿ ಅದಕ್ಕೆ ಏಳು ನೀರು ಹಾಕಿ ಮೊಸರು ಒಂದು ಸೌಟಿಗೆ ಏಳು ಸೌಟು ನೀರನ್ನ ಹಾಕೊಂಡ್ಬಿಟ್ಟು ಅದು ಮಜ್ಜಿಗೆ ಅಂತ ಕರಿಬಾರದು ಅದನ್ನ, ಅದು ಬಿಳಿ ನೀರು, ಅದನ್ನ ಬೆರೆಸಿಕೊಂಡು ತಿನ್ಬೇಕು. ಹೆಂಗ್ ತಿಂತಿದ್ರು ಅಂದ್ರೆ ನೀರೇನಾರ ಆಕಸ್ಮಿಕವಾಗಿ ಊಟ ಕೂತಾಗ ದೂರ ಇತ್ತಂದ್ರೆ ಕುಡಿತಿರ್ಲಿಲ್ಲ ಅಂತ, ಆಕಸ್ಮಿಕವಾಗಿ. ಯಾಕಂದ್ರೆ ಪಾಪ ಎಡಬಲ ಸೇವಕರು ಎಲ್ಲಾನು ಮಾಡ್ತಾ ಇರ್ತಾರೆ, ಎಲ್ಲೋ ಬಂದೆ ಸ್ವಾಮಿಗಳು ಅಂತ ಹೇಳಿ ಬಡಿಸಿಬಿಟ್ಟು ಅವ್ರ ಆ ಕಡೆ ಹೋದ, ನೀರು ದೂರ ಇತ್ತು, ಇವ್ರ ಆ ತುತ್ತಿಗೆ ನೀರು ಕುಡಿಲಿಲ್ಲ ಅಂದ್ರೆ ಕುಡಿಲಿಲ್ಲ. ಗೋಚಾಂದ್ರಾಯಣಾದಿ ವೃತ್ತಗಳಲ್ಲಿ ಹೆಂಗಂದ್ರೆ ಅದು ಕೂಡ ಒಂದೇ ತುತ್ತು, ಪ್ರತಿಪದ ಒಂದು ತುತ್ತು, ಎಷ್ಟೋ ದೊಡ್ಡದು ಮಾಡ್ಕೊಳ್ಳೋಂಗಿಲ್ಲ. ಮತ್ತೆ ಎಷ್ಟು ಗ್ರಾಸ ಪ್ರಮಾಣ ಕುಕ್ಕುಟಾಂಡ ಸಮಪ್ರಭಂ ಅಂತಾರೆ, ಕೋಳಿ ಮೊಟ್ಟೆ ಎಷ್ಟು ಆಕಾರಕ್ಕಿರ್ತೋ ಅಷ್ಟೇ. ಅಂಥದ್ದು 15ನೇ ದಿವಸಕ್ಕೆ 15ನೇ ತುತ್ತು. ಮತ್ತೆ ಏಕಾದಶಿ ಏನರ 11 ಅಂತ ಅನ್ಕೋಬೇಡ್ರಿ, ಅವತ್ತೇನು ಇರೋದಿಲ್ಲ. ದ್ವಾದಶಿ 12, ದಶಮಿ 10, ಏಕಾದಶಿ ಕೃಷ್ಣಾರ್ಪಣ, ಅಮಾವಾಸ್ಯ ತಿರ್ಗಾ ಉಪವಾಸ, ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಕ್ರಮೇಣ ಕ್ಷಯ, ಹಿಂಗೆಲ್ಲ ಇರ್ತದೆ. ಇಂಥದ್ದೊಂದು ಕರ್ಮಫಲವನ್ನು ತ್ಯಾಗ ಮಾಡಿ ಇಂಥ ವ್ರತವನ್ನು ಬಹಳ ರೀತಿಯಲ್ಲಿ ಅನುಷ್ಠಾನ ಮಾಡಿದ ಧರ್ಮರಾಜನದೆಲ್ಲ ಉಲ್ಲೇಖ ಬರ್ತದೆ. ಅಲ್ಲಿ ಹೇಳ್ತಾರೆ ಕರ್ಮಫಲ ತ್ಯಾಗ, ಕರ್ಮವನ್ನ ಮಾಡು. ದೊಡ್ಡ ಚಕ್ರವರ್ತಿ, ಶ್ವೇತಛತ್ರಧಾರಿಯಾಗಿರತಕ್ಕಂಥವನು, ಅಖಂಡ ಭೂಮಂಡಲಕ್ಕೆ ಏಕಾಧಿಪತಿ ಇವನು, ಇಂತಹ ಏಕಛತ್ರಾಧಿಪತಿ ಆಗಿರತಕ್ಕಂಥ ಇವನು ಮಾಡೋ ವ್ರತ ಇಷ್ಟು ಘನಘೋರವಾಗಿತ್ತಂತೆ. ಅದಕ್ಕೆ ಅಂತಾರೆ ಎಷ್ಟು ಕರ್ಮಫಲ ತ್ಯಾಗಿ, ಅದಕ್ಕೇನೆ ಧರ್ಮರಾಜನನ್ನ ತ್ಯಾಗಿ ಅಂತ ಶಾಸ್ತ್ರ ಗುರುತಿಸ್ತದೆ. ಯಾಕೆ ಅಂದ್ರೆ ಕರ್ಮ ಮಾಡಿ ಫಲ ಬರೋ ಅಂತಹ ಸಮಯದಲ್ಲಿ ನಂದಲ್ಲ ನನ್ ಬೇಡ ಅಂತ ಹೇಳಿಬಿಡೋದು. ಎಷ್ಟು ಕರ್ಮಫಲ ತ್ಯಾಗಿ ಸತ್ಯಾಗಿ ತ್ಯವಿದೀಯತೆ ಅಂತ ಶಾಸ್ತ್ರ ಇದೆ. ಇಂಥ ಕರ್ಮ ಫಲವನ್ನು ತ್ಯಾಗ ಮಾಡದೇ ಇರೋ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಆ ಕರ್ಮಕ್ಕೆ ಏನು ಅಪೇಕ್ಷೆ ಇರ್ತದೋ ಅದಕ್ಕನುಸಾರವಾದಂತಹ ಒಂದು ಪುಣ್ಯವೋ ಪಾಪವೋ ಯಾವುದೋ ಒಂದು ಫಲ ಹುಟ್ಟಿದಂತಹ ಸಂದರ್ಭದಲ್ಲಿ ಆ ಪುಣ್ಯ ಪಾಪ ಫಲಗಳು ಏನಾಗ್ತವೆ ಅಂದ್ರೆ ನಮ್ಮನ್ನು ಬಾಧಿಸ್ಲಿಕ್ಕೆ ಆರಂಭ ಮಾಡ್ತದೆ. ಅದು ಕರ್ಮದ ಬಂಧನ ಅಂತನ್ನೋದು ಕ್ರಮೇಣ ದೃಢೀಕೃತ ಆಗ್ತಾ ಹೋಗ್ತದೆ. ಈ ಜನ್ಮದಲ್ಲಿ ಇನ್ನೊಂದು 1000ನೋ 1,00,000 ಕೋಟ್ಯಾವಧಿ ಒಂದೊಂದು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ತೇ ಅಥ ಕರ್ಮಕ್ಷಯಾಂತಿ ಕುತಯೇ ಭವಿಷ್ಯತಿ ಅಂತಂತಾರೆ. ಕರ್ಮಕ್ಷಯ ಆದ್ರೆ ಮೋಕ್ಷ ಆಗ್ತದೆ ಅಂತೆಲ್ಲ ವಾದ ಇದೆಯಲ್ಲ, ಕರ್ಮಕ್ಷಯ ಆಗೋಣವೇ ಇಲ್ಲ. ನಿಮ್ಗೆ ಒಂದ್ ದಿವಸಕ್ಕೆ 10 ಜನ್ಮ, ಅತಿ ಕಡಿಮೆ ಅಂದ್ರೆ 10 ಜನ್ಮಕ್ಕೆ ಸಾಕಾಗುವಷ್ಟು ಸಂಪಾದನೆ ಮಾಡಿರ್ತೀವಿ ನೋಡ್ರಿ, ಎಷ್ಟು ಫಾಸ್ಟ್ ಇದೆ. ಇಷ್ಟು ವೇಗದಲ್ಲಿ ಯಾವುದನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಪಾಪ ಮಾತ್ರ ಸಂಪಾದನೆ ಮಾಡ್ತೀವಿ. ಅದಕ್ಕೆ ಅಂಥ ಕರ್ಮದ ಬಂಧನ, ಹಿಂಗೆಲ್ಲ ಕರ್ಮ ಸಂಪಾದನವನ್ನ ಕರ್ಮ ಫಲಗಳನ್ನ ಸಂಪಾದನೆ ಮಾಡ್ತಾ ಹೋದಂತಹ ಸಮಯದಲ್ಲಿ ಅದು ಎಲ್ಲಿ ಮುಗಿಬೇಕು? ಮುಗಿಯೋಣವೇ ಇಲ್ಲ. ಹಿಂಗೇನೆ ತಿರಿಯ ಗಿಯೋನಿಗಳಲ್ಲಿ ಜರಾಯುಜ, ಅಂಡಜ, ಸ್ವೇದಜ, ಉದ್ವಿಜ ಆದಿಗಳಲ್ಲಿ ಏನ್ ಮಾಡ್ತಾ ಇರಬೇಕಾಗ್ತದೆ? ಚಕ್ರದ ಪರಿವರ್ತನಂತೆ ದುಃಖಾಂಚ ಸುಖಾನಿಚ ಅಂತಂದಂಗೆ ದುಃಖ ಸುಖಗಳ ಚಕ್ರ ಪರಿವರ್ತನ ಅಂತನ್ನೋದು ಹೆಂಗೆ ಸಂಸಾರಾವಸ್ಥೆಯಲ್ಲಿ ಇರ್ತದೋ ಹಂಗೆ ನಾವು ಕೂಡ ಶರೀರದಿಂದ ಶರೀರಾಂತರವನ್ನು ಹೊಂದುತ್ತಾನೇ ಇರಬೇಕು. ಹಾಗಾದ್ರೆ ಈ ಕರ್ಮ ಫಲ ಮುಗಿಯೋದು ಯಾವಾಗ? ಕರ್ಮ ಚಕ್ರ ಮುಗಿಯೋದು ಯಾವಾಗ ಅಂದ್ರೆ ಮುಗಿಲಿಕ್ಕೆ ಶಕ್ಯ ಇಲ್ಲ, ಸತತವಾಗಿ ಹೀಗೆ ಬರ್ತಿರ್ತೀವಿ. ಹಾಗಾದ್ರೆ ಹೀಗೆ ಬರ್ತಿರ್ತೀವಿ ಮತ್ತೆ ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು? ಇದಕ್ಕೊಂದು ರಕ್ಷಣೆ ಬರ್ತದೆ. ಯಾರ ಇದಕ್ಕೆ ರಕ್ಷಣೆ ಕೊಡೋನು? ಅದಕ್ಕೆ ಹೇಳಿದ್ರು ಪಾಯಾತ್ ಗುಣೇಶ ಕಪಿಲ ಕರ್ಮ ಬಂಧ. ಗುಣೇಶನಾಗಿರತಕ್ಕಂಥವನು, ಗುಣನಿಯಾಮಕನಾದಂತಹ ಶ್ರೀಹರಿ ಏನಿದ್ದಾನಲ್ಲ, ಅವನು ನಮಗೆ ರಕ್ಷಣೆ ಕೊಡ್ಲಿ. ಯಾವುದರಿಂದ? ಕರ್ಮದ ಬಂಧನದಿಂದ. ಕಾಮ್ಯ ಕರ್ಮಗಳ ಸಂಯೋಜನ ನಿಮಿತ್ತವಾಗಿ ನಮಗೇನು ಶರೀರದಿಂದ ಶರೀರಾಂತರ ಬರತಕ್ಕಂತಹ ಅತಿ ಬಿಗಿಯಾದಂತಹ ಬಂಧನವನ್ನು ಏನು ಹಾಕ್ಕೊಳ್ತಾ ಇದ್ದೀವಿ, ಆ ಬಂಧನವನ್ನು ಪರಮಾತ್ಮೇನು ಮಾಡಿಬಿಡ್ಲಿ. ಕಾಮ್ಯಾಂಶವನ್ನು ಕತ್ತರಿಸಿ ನಮಗೆ ಕರ್ಮಫಲವನ್ನು ಕೊಡಬೇಕಾದ್ರೆ ಅದನ್ನು ಶುದ್ಧವಾಗಿ ಕೊಟ್ಟುಬಿಡ್ಲಿ. ಇಷ್ಟು ಐತಿಹ್ಯ ಇದೆ ಇದಕ್ಕೆ, ಇಷ್ಟು ಹಿನ್ನೆಲೆ. ಸನತ್ ಕುಮಾರೋ ಅವತು ಕಾಮದೇವಾತ್ ಹಯ ಶೀರ್ಷೋ ಮಾಂ ಪತಿ ದೇವ ಹೇಲನಾತ್ ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಕೂರ್ಮೋ ಹರಿರಮಾಂ ನಿರಯಾದಶೇಷಾತ್. ಸನತ್ ಕುಮಾರೋ ಅವತು ಕಾಮದೇವಾತ್, ಸನತ್ ಕುಮಾರ ರೂಪಿಯಾಗಿರತಕ್ಕಂತಹ ಪರಮಾತ್ಮ ಕಾಮನಿಂದ ರಕ್ಷಕರು. ಕಾಮ್ಯವಾದಂತಹ ಪದಾರ್ಥಗಳಿಗೆಲ್ಲದಕ್ಕೂ ಕೂಡ ರತಿಪತಿಯಾಗಿರತಕ್ಕಂತಹ ಮನ್ಮಥ ನಿಯಾಮಕ. ಯಾವುದಾದ್ರೂ ಪದಾರ್ಥಗಳಲ್ಲಿ ನಮಗೆ ಆಸಕ್ತಿ ಹುಟ್ಟದೇನೆ ನಮಗೇನಾಗೋದಿಲ್ಲ ಅಂದ್ರೆ ಅದನ್ನು ಪಡೆಯುವಂತಹ ಪ್ರಸಂಗ ಬರೋದಿಲ್ಲ ಅಂತಾರಲ್ಲ. ಮನದೊಳಗೆ ವಿಷಯವ ನಿರಿಸಿ, ವಿಷಯವ ಮನದೊಳಗಿರಿಸಿ,
ಬಲು ನೂತನವಿದು ಸುಸಮೀಚೀನವಿದು ಉಪಾದೇಯವೆಂದರುಪೀ. ಮನವನ್ನ ವಿಷಯ ಪದಾರ್ಥದಲ್ಲಿ ಸಂಯೋಜನೆ ಮಾಡಿಸ್ಬಿಡ್ತಾನೆ. ಅಂದ್ರೆ ಜ್ಞಾನಕ್ಕೂ ಮನಸ್ಸಿಗೂ ಸಂಯೋಜನ ಆಗಿ ಇಂತಹ ಪದಾರ್ಥ ಇಷ್ಟು ಚೆನ್ನಾಗಿದೆ ಅಂತನ್ನೋದು ಮನಸ್ಸಿಗೆ ಬಂದು ಮನಸಾರೆ ಅದನ್ನು ಪಡಿಬೇಕು ಅಂತ ಇಚ್ಛಾ ಹುಡ್ತು ಅಂತಂದ್ರೆ ಪ್ರವೃತ್ತಿ ಆರಂಭ ಆಗ್ಬಿಡ್ತು. ಆ ಪ್ರವೃತ್ತಿ ಆರಂಭ ಆಗಲಿಕ್ಕೆ ಯಾವುದು ಕಾರಣ ಅಂದ್ರೆ ದುರಿಚ್ಛಾನೇ ಕಾರಣ. ಕೆಟ್ಟ ಪದಾರ್ಥದ ಬಗ್ಗೆ ಮೊದಲು ಜ್ಞಾನ ಬರ್ತದೆ, ಜ್ಞಾನ ಬಂದ ನಂತರದಲ್ಲಿ ದುರಿಚ್ಛಾ ಬರ್ತದೆ. ಅದನ್ನು ಪಡಿಬೇಕು, ಅದನ್ನು ನಂದು ಅಂತ ಮಾಡ್ಕೋಬೇಕು, ಅದನ್ನು ನನ್ನ ಹತ್ರ ಇಟ್ಕೋಬೇಕು, ಅದನ್ನು ನಾನು ಭೋಗಿಸ್ಬೇಕು ಅಂತನ್ನುವಂತಹ ದುರಿಚ್ಛಾ ಬರಲಿಕ್ಕೆ ಕೆಟ್ಟ ಜ್ಞಾನ ಮೊದಲು ಕಾರಣ ಆಗಿರ್ತದೆ. ಕೆಟ್ಟ ಜ್ಞಾನದ ನಂತರದಲ್ಲಿ ಅದನ್ನು ಪಡಿಬೇಕು ಅನ್ನೋ ಇಚ್ಛಾ, ಕೆಲವು ಸರ್ತಿ ಕೆಟ್ಟ ಜ್ಞಾನ ಬರ್ತದೆ, ಇಚ್ಛನೇ ಹುಟ್ಟೋದಿಲ್ಲ. ಎಷ್ಟೆಷ್ಟೋ ಕೆಟ್ಟ ಪದಾರ್ಥಗಳ ಬಗ್ಗೆ ನಮಗೆ ಜ್ಞಾನ ಇಲ್ಲೇನು, ಎಲ್ಲ ಜ್ಞಾನ ಇದೆ. ಆದ್ರೆ ಇಚ್ಛಾ ಬರೋ ತನಕನೂ ನಮಗೇನಾಗೋದಿಲ್ಲ ಅಂದ್ರೆ ಆ ಜ್ಞಾನ ಕಾರ್ಯಕಾರಿ ಅಲ್ಲ. ಜ್ಞಾನ ಇರಬಹುದು, ದುಷ್ಟ ಪದಾರ್ಥಗಳು ಬೇಕಾದಷ್ಟರ ಬಗ್ಗೆ ನಾವು ಜ್ಞಾನ ಮಾಡ್ಕೊಂಡಿದ್ದೀವಿ ಅಂತ ಮಾತ್ರಕ್ಕೆ ಆ ದುಷ್ಟ ಪದಾರ್ಥಗಳನ್ನೆಲ್ಲವನ್ನು ನಮ್ದನ್ನು ಮಾಡ್ಕೊಳ್ತಕ್ಕಂತಹ ಇಚ್ಛಾ ಹೊಂದಿದ್ದೀವಿ ಅಂತ ಅಭಿಪ್ರಾಯ ಅಲ್ಲ. ಇಚ್ಛಾ ಹೊಂದಿದಾಗ ನಾವೇನಾಗ್ತೀವಿ ಅಂತಂದ್ರೆ ದುಷ್ಪ್ರಯತ್ನಕ್ಕೆ ಕೈ ಹಾಕ್ತೀವಿ. ದುಷ್ಟಪ್ರಯತ್ನಕ್ಕೆ ಅವಕಾಶ ಯಾವಾಗ, ಜ್ಞಾನ ಒಂದೇ ಅವಕಾಶ ಮಾಡಿಕೊಡೋದಿಲ್ಲ. ಜ್ಞಾನದ ನಂತರದಲ್ಲಿ ಏನಾಗಬೇಕು, ಇಚ್ಛಾ ಹುಟ್ಟಬೇಕು, ನಮಗಿದು ಬೇಕು ಅಂತ ಹೇಳಿ ಬರಬೇಕು. ಅಂತಹ ದುರಿಚ್ಛಾಗಳೆಲ್ಲ ಹುಟ್ಟಬೇಕು. ನಮಗ ಸಲ್ಲದೇ ಇರತಕ್ಕಂತಹ ಪದಾರ್ಥ ಎಲ್ಲವೂ ಕೂಡ, ಅಯೋಗ್ಯವಾದ ಪದಾರ್ಥಗಳೆಲ್ಲವೂ ಕೂಡ ಆ ಇಚ್ಛಾದಿಂದ ಆಕ್ರಾಂತರೇ ಆಗಿರ್ತಾರೆ, ಆ ಇಚ್ಛಾದಿಂದ ಸುತ್ತುವರಿಯಲ್ಪಟ್ಟಿರ್ತಾರೆ. ಆ ದುರಿಚ್ಛಾ ಅಂತನ್ನೋದು ಅದಕ್ಕೆ ನಿಯಾಮಕ ಯಾರಪ್ಪ ಅಂತಂದ್ರೆ ಈ ರತಿಪತಿಯಾದಂತಹ ಮನ್ಮಥ. ಅವನೇನು ಮಾಡ್ತಾನೆ ಅಂತಂದ್ರೆ ಆ ಮನದಲ್ಲಿ ಅಂತಹ ಪದಾರ್ಥಗಳ ಬಗ್ಗೆ ಪರಮಾತ್ಮ ಸರ್ವ ಪ್ರೇರಕ, ಪರಮಾತ್ಮನಿಂದ ನಿಯಂತ್ರಿತನಾಗಿರ್ತಕ್ಕಂಥ ಈ ತತ್ವದೇವತ ಏನ್ ಮಾಡ್ತಾನೆ ಅಂದ್ರೆ ಅವನು ನಮ್ಮನ್ನ ಇಂಥ ಒಂದು ಪದಾರ್ಥಗಳ ಬಗ್ಗೆ ಅಪೇಕ್ಷಾವನ್ನು ಹುಟ್ಟಿಸ್ತಾನೆ. ಆ ಅಪೇಕ್ಷಾ ಹುಟ್ಟಿತು ಅಂತಂದ್ರೆ ನಾವು ಅದರಲ್ಲಿ ಪ್ರವೃತ್ತರಾಗ್ಬಿಡ್ತೀವಿ. ಅಂದಮೇಲೆ ದುಷ್ಟ ಪದಾರ್ಥಗಳ ಬಗ್ಗೆ ಜ್ಞಾನ ನಿಯಂತ್ರಣ ಅಷ್ಟೇ ಅಲ್ಲ, ಇಚ್ಛಾ ನಿಯಂತ್ರಣ ಬೇಕು. ಇಚ್ಛಾ ನಿಯಂತ್ರಣ ಅಂದ್ರೆ ನಮಗದು ಸಲ್ಲದೇ ಇದ್ದಂಥದ್ದು. ಪರಸ್ತ್ರೀ ನಮಗೆ ಸಲ್ಲದೆ ಇರೋದು, ಪರದ್ರವ್ಯ ನಮಗೆ ಸಲ್ಲದೆ ಇರೋದು, ನಮ್ಮಿಂದ ಅನನುಷ್ಠೇಯವಾದ ಕರ್ಮಗಳು ನಮಗೆ ಸಲ್ಲದೆ ಇರೋದು, ಅಸತ್ ಪದಾರ್ಥಗಳ ಭೋಗ ನಮಗೆ ಸಲ್ಲದೆ ಇರೋದು, ಕೆಟ್ಟ ಪದಾರ್ಥಗಳನ್ನು ತಿನ್ನೋದು ನಮಗೆ ಸಲ್ಲದೆ ಇರೋದು, ಕೆಟ್ಟದ್ದನ್ನ ಕೇಳೋದು ಬೇಡ ಅಂತ ಅನ್ಕೊಳ್ಳೋದು, ಹಿಂಗ ಆಯಾ ಸಂದರ್ಭದಲ್ಲಿ ಆಯಾ ಪದಾರ್ಥಗಳನ್ನ ತ್ಯಾಗ ಮಾಡಬೇಕಂದ್ರೆ ಆ ಪದಾರ್ಥಗಳ ಬಗ್ಗೆ ಬರತಕ್ಕಂತಹ ಇಚ್ಛಾವನ್ನೇ ಪರಮಾತ್ಮ ನಿಲ್ಲಿಸಬೇಕು. ಬಾರಬಾರದು ಈ ಇಚ್ಛಾ, ಜ್ಞಾನ ಇದೆ, ಇಚ್ಛಾ ಹುಟ್ಟದೇ ಇರಲಿ. ಎಷ್ಟೋ ಸರ್ತಿ ನಾವೆಲ್ಲ ಪದಾರ್ಥಗಳನ್ನು, ಕೆಟ್ಟ ಪದಾರ್ಥಗಳನ್ನು ನೋಡ್ತೀವಿ, ತಗೊಳ್ಬೇಕು ಅಂತಲೇ ಮನಸ್ಸಿಗೆ ಹುಟ್ಟೋದಿಲ್ಲ, ನಿಶ್ಚಯ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಏಕಾದಶಿ ಇವತ್ತು ಉಪವಾಸ ಮಾಡ್ತೀವಿ, ಎದುರಿಗೆ ಬೋಂಡ ತಿನ್ನೋರ ಜೊತೆ ಕಾಶಿ ಪ್ರಯಾಣ ಮಾಡ್ತಿರ್ತೀವಿ, ಅವ್ನು ಬೋಂಡ ತಿರ್ತಾನೆ, ನೀವು ಕಾಶಿಗೆ ಹೋಗ್ತಿರ್ತೀವಿ. ಅಲ್ಲಿ ಇದರಲ್ಲಿ ಧೂಮಶಕಟ ವಾಹನದಲ್ಲಂತೂ ಕೇಳೋ ಹಂಗೇನೆ ಇಲ್ಲ, ಕ್ಷಣಕ್ಕೊಬ್ಬೊಬ್ರು ಬರ್ತಿರ್ತಾರಲ್ಲಿ. ಇವನು ಹೋದ ಅಂದ್ರೆ ಹಿಂದಿನವರು, ಅದಕ್ಕೆ ಹಿಂಗೆಲ್ಲ ಕರಿತಿರ್ತ ಅವರು. ಅಲ್ಲಂತೂ ಏರಿದ ಮೇಲೆ ಕೆಲವರಿಗಂತೂ ಏನು ಸಂತೋಷವೋ ಏನೋ ಗೊತ್ತಿಲ್ಲ, ಹೋಗೋ ಪಾಡಿಗೆ ಹೋಗ್ತಿರ್ತದೆ, ಪ್ರಯಾಣ ನಡೆಯೋ ಪಾಡಿಗೆ ನಡೀತಿರ್ತದೆ. ಇವ್ರದಂತೂ ಅನವರತವಾಗಿ ಉಸಿರಾಡೋದು ಎಷ್ಟು ನಿರಂತರವಾಗಿ ನಡೀತದೋ, ತಿನ್ನೋದು ಅಷ್ಟೇ ನಿರಂತರವಾಗಪ್ಪ, ಬಿಟ್ಟಿರ್ತಾನೆ ಪ್ರಸಂಗ. ಹಂಗ ತಿಂತಾ ಇರ್ತಾರೆ, ಎದುರಿಗೆ ಕೂತಿರ್ತೀರಿ, ನಿಮ್ಗೆ ಒಯ್ಕೊಂಡೇ ಕಾಸಿ. ಅಲ್ರಿ ಏನ್ ಮಾಡೋಣ, ನೀವು ತಿಂತೀರ, ಆಫರ್ ಬೇರೆ, ನೀವೇನು ತಗೊಂಡೇ ಇಲ್ಲ ಬೆಳಗ್ಗಿನಿಂದ, ಹಂಗೆ ಕೂತಿದ್ದೀರಿ, ನಿಮ್ಮ ಎದುರಿಗೆ ಕೂತ್ಕೊಂಡು ನಾವು ತಿನ್ನೋದಂಗೆ. ಇವೆಲ್ಲ ಬೇರೆ ಪ್ರಶ್ನೆಗಳಲ್ಲೇ, ಅಲ್ಲಿ ಬೇರೆ ಒಂದು ದೊಡ್ಡ ವಾಕ್ಯಾರ್ಥ, ನೀವು ಹೆಂಗೆ ತಿನ್ಲಾರ್ದೆ ಇರ್ತೀರಿ, ಇಷ್ಟು ವಾತಾವರಣ ಚೆನ್ನಾಗಿದೆ, ಹಸಿವು ಹಿಂಗೆ ಆಗ್ತದೆ, ನೀವು ನೋಡಿದ್ರೆ ಬಾಯಿ ಒಣಗಿಸ್ಕೊಂಡು ಕೂತೀರಿ, ನಾವು ನೋಡಿದ್ರೆ ತಿಂತಾನೆ ಇದ್ದೀವಿ, ಅದು ಬೇರೆ ಪಾಪ ಸಂಕಟ ಪಟ್ಕೊಂಡು ಪಟ್ಕೊಂಡು ಹೇಳ್ತಿರ್ತಾರೆ ನಮ್ಗೆ. ಅದು ಕೇಳೋದೇ ಬಹಳ ಸಂಕಟ ಆಗ್ತದೆ, ತಿನ್ನೋದು ಮುಂದಿನ ಪದಾರ್ಥ, ಕೇಳೋದು ಹೆಂಗೆ. ಅಸತ್ ಪದಾರ್ಥಗಳು ಇದ್ದ ಸಂದರ್ಭದಲ್ಲಿಯೂ ಕೂಡ ದೇಶಕಾಲೋಚಿತವಾದಂತಹ ಪ್ರಜ್ಞೆ ಅನ್ನೋದೇನಿರ್ತದಲ್ಲ, ನಮ್ಮನ್ನ ಆ ಕಡೆ ಹೋಗದೆ ಇರೋ ತಡಿತು ಮಾಡಬೇಕು. ಏಕಾದಶಿ ಅನುಷ್ಠಾನ ಅಂತನ್ನುವಂಥದ್ದು ಏನಿದೆ ನೋಡ್ರಿ, ಅದು ನಮ್ಮನ್ನ ಅಸದಿಚ್ಛಾವನ್ನು ಮಾಡದೇ ಇರೋ ಅಂತ ತಡೀತದೆ. ಪರಮಾತ್ಮ ಅದನ್ನು ಮಾಡಿಸ್ತಾನ. ನಾವಂಥ ಸತ್ಪದಾರ್ಥಗಳ ವಿಷಯದಲ್ಲಿ ನಾವು ತಾಳತಕ್ಕಂಥ ಅಭಿಮಾನ ಇದೆ, ಹಿಂಗ್ ತಿನ್ಬೇಕು, ಹಿಂಗ್ ಉಣ್ಬೇಕು, ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ಬಿಡಬೇಕು ಅಂತ ಹೇಳಿ ಗಟ್ಟಿ ನಿಶ್ಚಯ ಮಾಡ್ಕೊಂಡಿರ್ತೀವಲ್ಲ, ಆ ಗಟ್ಟಿ ನಿಶ್ಚಯನೇ ಇವನು ಕೊಡ್ತಾನೆ. ಯಾರು? ಸನತ್ ಕುಮಾರ. ಅದನ್ನೇ ಹೇಳಿದ್ರು ಅವರು, ಸನತ್ ಕುಮಾರ ಅವತು ಕಾಮದೇವ. ಆ ಪದಾರ್ಥಗಳ ಬಗ್ಗೆ ಇಚ್ಛಾನೇ ಬರದೇ ಇರೋ ಹಂಗೆ ಸನತ್ ಕುಮಾರ ರೂಪಿಯಾದಂತಹ ಪರಮಾತ್ಮ ನಮ್ಮನ್ನೇನ್ ಮಾಡಲಿ ಅಂದ್ರೆ ರಕ್ಷಣಾ. ಹಯಶೀರ್ಷೋ ಮಾಂ ಪಥಿ. ಹಯಗ್ರೀವ ದೇವರು ಏನ್ ಮಾಡ್ಲಿ ಅಂತಂದ್ರೆ ನಮಗೆ ದಾರಿಯಲ್ಲಿ ಇದ್ದಂತಹ ದೇವರನ್ನ, ಯೋಗ್ಯ ದೇವರನ್ನ
ನಮಸ್ಕಾರ ಮಾಡದೇ ಇರತಕ್ಕಂತಹ ಪಾಪದಿಂದ ರಕ್ಷಣೆ ಮಾಡಲಿ. ಯೋಗ್ಯ ದೇವರು ಅಂತ ಅದಕ್ಕೆ ಹೇಳಿದ್ದು, ಕಂಡ ದೇವರಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಕಂಡ ದೇವರಿಗೆ ನಮಸ್ಕಾರ ಮಾಡಲೇನೆ ನಾವು ಹೋದ್ವಿ ಅಂತಂದ್ರೆ ಮತ್ತು ಹೋಗೋದು ಬೇರೆ, ಆಚಾರ್ಯ ನಾರಾಯಣವರ ಬೇರೆ ಹೇಳ್ತೀರಿ ನಮಸ್ಕಾರ ಮಾಡದೆ ಹೋದದ್ದಕ್ಕೆ ರಕ್ಷಣೆ ಮಾಡಲಿ ಅಂತ ಹೇಳಿ. ನೀವು ಹೋಗದೇ ಇದ್ದದ್ದೇ ಪಾಪ. ಆನಂತರದಲ್ಲಿ ಇದನ್ನು ಕೇಳೋದು ಬೇರೆ ಅಂತಂದ್ರೆ ನೀವು ಒಂದ್ ಕಡೆಯಿಂದ ಹೇಳ್ತೀರಿ ಕಂಡವ್ರು ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ನಮಸ್ಕಾರ ಮಾಡಬೇಡ ಅಂತ. ಅಲ್ಲಿ ನೋಡಿದ್ರೆ ನಾರಾಯಣವರು ಮೊದಲು ಹೇಳ್ತಾರೆ, ದೇವ ಹೇಳನಾತ್ ಮಾಂ ಪತಿ ಹಯಶೀರ್ಷಃ ಅವತು, ರಕ್ಷಣೆ ಮಾಡಲಿ ಅಂತ ಹೇಳ್ತಾರೆ. ಅದಕ್ಕಾಗಿ ಹೆಂಗೆ ಅಂತಂದ್ರೆ ಎಲ್ಲೋ ಯೋಗ್ಯವಾದಂತಹ ಪದಾರ್ಥಗಳು, ದೇವ ಹೇಳನ ಅಂತಂದ್ರೆ ಒಂದೇ ಕ್ರಮದಲ್ಲ, ದೇವತಾ ಮೂರ್ತಿಗಳು ನಾನಾ ಇದ್ದಾಗ ಯಾರೋ ಬ್ರಾಹ್ಮಣರು ಕಾಣ್ತಾರೆ, ನಾವು ಅತ್ಯಂತ ಯಮಹಾವೇಗದಲ್ಲಿ ಹೋಗ್ತಿರ್ತೀವಿ, ನಾವು ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಎದುರಿಗೆ ಬಂದ್ರು ನಾವು ಅವ್ರಿಗೆ ನಮಸ್ಕಾರ ಮಾಡದೇನೆ ಹೋಗ್ತೀವಿ, ಅಪರಾಧ ಹೌದೋ ಅಲ್ಲೋ? ಅಪರಾಧವೇ. ಅಶ್ವತ್ಥ ವೃಕ್ಷ ಕಾಣಿಸ್ತದೆ, ಗೋವುಗಳು ಕಾಣಿಸ್ತಾರೆ, ಒಳ್ಳೆ ಮುತ್ತೈದೆ ಕಾಣಿಸ್ತಾಳೆ, ಅವರಿಗೆಲ್ಲ ಗೌರವಾರ್ಹರಾದಂತಹ ವ್ಯಕ್ತಿಗಳು. ಅಂಥವ್ರಿಗೆ ನೀವು ಗೌರವ, ನೀವು ಯಾವ್ಯಾವ ಕ್ರಮದಲ್ಲಿ ನಿಮ್ಮ ಮನಸ ಹೌದು ಒಳ್ಳೆಯವರು ಕಂಡ್ರು ಅಂತ ಹೇಳಿ ಅನ್ಕೊಂಡ್ರು ಕೂಡ ಅಲ್ಲಿ ಕೊಡುವಂತ ಗೌರವ ಕೊಟ್ಟಂಗೆ, ಅಯ್ಯೋ ಅದು ಗೋವು, ಅದು ಯೋಗ್ಯವಾಗಿರ್ತಕ್ಕಂಥದ್ದು, ಪರಮಾತ್ಮನ ಸನ್ನಿಧಾನ, 33 ಕೋಟಿ ದೇವತೆಗಳಿರ್ತಾರೆ, ಈ ಅನುಸಂಧಾನ ಅದು ಶ್ರೇಷ್ಠನೇ. ಏನಾಗ್ತದೆ ಅಂತ ಅನ್ಕೊಂಡ್ರೆ ನೀವು ಇಂಥದ್ದೆಲ್ಲ ಪದಾರ್ಥಗಳನ್ನು ಬಿಟ್ಟಾಗ ರಘುರಾಜರ ವಂಶದ ಕಥಾ ಹೇಳಬೇಕಾದ್ರೆ ಇದನ್ನು ಹೇಳ್ತಾರೆ. ದಿಲೀಪ ಚಕ್ರವರ್ತಿಗೆ ಮಕ್ಕಳು ಇರಲಿಲ್ಲಂತೆ. ಯಾಕೆ ಅಂತ ಹೇಳಿ ವಸಿಷ್ಠರನ್ನು ಕೇಳಲಿಕ್ಕೆ ಹೋದ್ನ. ನನಗೆ ಮಕ್ಕಳಾಗಿಲ್ಲ, ಮಕ್ಕಳಾಗದೇ ಇರಲಿಕ್ಕೆ ಕಾರಣ ಏನು, ಮತ್ತೆ ಮಕ್ಕಳಾಗುವಂತಹ ಉಪಾಯ ಏನು, ಎರಡನ್ನೂ ಹೇಳಿದ್ರೆ ಬರ್ತದೆ ಅಂದಾಗ ಅವರಂತಾರೆ, ಮಕ್ಕಳಾಗದೇ ಇರಲಿಕ್ಕೆ ಕಾರಣ ಮೊದಲು ತಿಳಿಸ್ತೀನಿ, ಆಮೇಲೆ ಆಗೋ ಉಪಾಯ ಹೇಳ್ತೀನಿ ಅಂತ ಅವ್ರು ಆರಂಭ ಮಾಡಿ ಅಂತಾರೆ. ಹಿಂದಕ್ಕೆ ನೀನು ದೇವತಾಲೋಕಕ್ಕೆ ಹೋಗಿದ್ದೆ, ದೇವತಾಲೋಕಕ್ಕೆ ಹೋಗಿ ಮರಳಿ ಬರುವಂತಹ ಸಂದರ್ಭದಲ್ಲಿ ನೀ ಏನು ಮಾಡಿದ್ದೆ ಅಂದರೆ, ಕಾಮಧೇನುವಿನ ಸಂದರ್ಶನ ಇತ್ತು ನೀನು, ಕಾಮಧೇನು ನೀ ಬರಬೇಕಾದ್ರೆ ದಾರಿಯಲ್ಲೇ ಇತ್ತು, ಅದು ದಾರಿಯಲ್ಲಿದ್ದಂತಹ ಕಾಮಧೇನುವನ್ನು ನಿರ್ಲಕ್ಷ್ಯ ಮಾಡಿ ಮುಂದಕ್ಕೆ ಹೋಗಿ, ಪ್ರದಕ್ಷಿಣ ಕ್ರಿಯಾರ್ಹಾಯ ತಸ್ಯಾಂ ತುಂ ಸಾಧುನಾಚರ. ಪ್ರದಕ್ಷಿಣ ಕ್ರಿಯಕ್ಕೆ ನಮಸ್ಕಾರ ಮಾಡಲಿಕ್ಕೆ ಅತ್ಯಂತ ಅರ್ಹವಾದಂತಹ ಪ್ರಾಣಿ ಅದು, ಅದರಲ್ಲಿ ಎಲ್ಲ ದೇವತಾ ವ್ಯಕ್ತಿಗಳ ಸನ್ನಿಧಾನ ಇರ್ತದೆ. ನೀನ್ ನಿರ್ಲಕ್ಷ್ಯ ಮಾಡಿದಿ, ಅಲ್ಲಿ ಏನಾಯ್ತಂದ್ರೆ ಸಮಸ್ಯೆ ಆರಂಭ ಆಯ್ತು. ಅವಜಾನಾತಿ ಮಾಂ ಯಸ್ಮಾತ್ ಅತಸ್ತೇನ ಭವಿಷ್ಯತಿ. ಅವ ಹೊರಟಿದ್ದ ಯಾಕೆ ಹೊರಟಿದ್ದ ಅಂದ್ರೆ, ತನ್ನ ಹೆಂಡತಿಯ ಋತುಕಾಲ ಅಂತನ್ನೋದು ಅತಿಕ್ರಾಂತ ಆಗಿಬಿಡ್ತದೆ, ಋತುಕಾಲ ಅಂಬುದು ಗತಿಶ ಹೋಗ್ಬಿಡ್ತದೆ, ಆ ಸಮಯದಲ್ಲಿ ಹೆಂಡತಿಯ ಜೊತೆಗೆ ಇರಬೇಕು ಅನ್ನೋ ಕಾರಣ ಕೊಡ್ತಾ ಇತ್ತು. ಹೋಗ್ತಿರ್ಬೇಕಾದ ಕಾಮಧೇನುವನ್ನ ಅವಜ್ಞಾ ಮಾಡಿದ್ದಕ್ಕೆ ಏನು ಶಾಪ ಕೊಡ್ತು ಕಾಮಧೇನು ಅಂತಂದ್ರೆ, ನನ್ನನ್ನ ತಿರಸ್ಕಾರ ಮಾಡಿದ್ರ ನಿಮಿತ್ತವಾಗಿ ನೀನು ಯಾವ ಕಾರ್ಯಕ್ಕೆ ಹೋಗ್ತಿದೆಯೋ ನಿನಗೆ ಆ ಕಾರ್ಯ ಸಫಲ ಆಗದೆ ಹೋಗ್ಲಿ, ಪತ್ನಿ ಸಾಂಗತ್ಯದಿಂದ ನಿನಗೆ ಬರಬೇಕಾದಂತಹ ಸಂತಾನ ಏನಿದೆಯಲ್ಲ ಆ ಸಂತಾನ ನಿಂತು ಹೋಗ್ಲಿ ಅಂತ. ಅದಕ್ಕೋಸ್ಕರವಾಗಿ ನಿನ ಮಕ್ಕಳಾಗಿಲ್ಲ, ನಿನ ಮಕ್ಕಳಾಗದೇ ಇರಲಿಕ್ಕೆ ಏನು ಕಾರಣ, ಪತ್ನಿ ಸಾಂಗತ್ಯಾಭಾವ ಕಾರಣ ಅಲ್ಲ, ಸಾಂಗತ್ಯ ಇದ್ದರೂ ಶಾಪ ಅಂತ ಅನ್ನೋದು ಅದೇನು ಮಾಡ್ತಾ ಇದೆ, ತಡಿತಾ ಇದೆ. ಅದಕ್ಕೆ ಉಪಾಯ ಏನು ಅಂತಂದ್ರೆ, ಇಲ್ಲೇ ಕಾಮಧೇನುವಿನ ಪುತ್ರಿ ನಂದಿನಿ ಇದ್ದಾಳೆ, ಆ ನಂದಿನಿಯನ್ನ ಸಂರಕ್ಷಣೆ ಮಾಡುವಂತೆಲ್ಲ ವಸಿಷ್ಠರು ಈ ವೃತ್ತಾಂತವನ್ನು ಹೇಳ್ತಾರೆ. ಹಂಗೆ ಹಯಶೀರ್ಷೋ ಮಾಂ ಪಥಿ ದೇವ ಹೇಳನ, ದೇವತಾ ವ್ಯಕ್ತಿಗಳನ್ನ ಅವಜ್ಞ ತಿರಸ್ಕಾರ ಮಾಡ್ತೀವಿ, ಹೇಳನ ಮಾಡ್ತೀವಿ ಅಂತಂದ್ರೆ, ದೇವತಾ ಸನ್ನಿಧಾನ ಭರಿತವಾದಂತಹ ಅಶ್ವತ್ಥಾದಿ ವೃಕ್ಷಗಳು, ಗೋವುಗಳು, ಬ್ರಾಹ್ಮಣರು, ಮುತ್ತೈದೆಯರು, ಇಂಥವ್ರು ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳು ಬರ್ತಾರೆ. ನೋಡಿದ್ಯಾ, ನಾವು ಬರ್ತಿರ್ಬೇಕಾದ್ರೂ ಇವನು ಈ ರೀತಿ ಏನು ಮಾಡ್ದ, ಶಟ್ಕೊಂಡು ಹೋದ, ಬೃಹಸ್ಪತಿ ಆಚಾರ್ಯ ಅಪ್ಪನ ಮಾಡಿದ್ದೇನು ಇದೇ ಕಾರ್ಯಕ್ರಮ, ಇನ್ನೇನಿಲ್ಲಲ್ಲಿ ಅದನ್ನು ಏನೇನನ್ನು ಮಾಡಿರ್ತೀವೋ ಪರಮಾತ್ಮ ಹಂಗೆ ಯಾವುದೋ ತಿಳಿದೋ ತಿಳಿದೇನೋ ನಾವು ಇಂಥದ್ದೆಲ್ಲ ಅಪರಾಧ ಮಾಡ್ತೀವಿ, ಅದನ್ನ ದೇವರು ನಮ್ಮನ್ನ ಮತ್ತೆ ರಕ್ಷಣೆ ಮಾಡಲಿ. ಯಾರು? ಹಯಗ್ರೀವ ದೇವರು ಅದನ್ನ ಪರಿಹಾರ ಮಾಡ್ತಾರ. ಪರಮಾತ್ಮನ ಹಯಗ್ರೀವ ರೂಪಿಯಾದಂತಹ ಭಗವಂತ ಅದನ್ನೇನ್ ಮಾಡ್ತಾನೆ ಅಂದ್ರೆ, ಮಾರ್ಗ ಮಧ್ಯದಲ್ಲಿ ಇದನ್ನ ತಿಳಿದು ಕೆಲವು ಸರ್ತೆ ಮಾಡ್ತೀವಿ, ತಿಳಿಯದೇನೆ ಕೆಲವು ಸರ್ತೆ ಮಾಡ್ತೀವಿ, ಅದನ್ನ ರಕ್ಷಣೆ ಮಾಡ್ತಾನೆ ದೇವರು. ಅಲ್ಲಿ ಆ ರಕ್ಷಣೆಯನ್ನು ಪ್ರಾರ್ಥನೆ ದೇವರ್ಷಿವರ್ಯ ಪುರುಷಾಂತರಾರ್ಚನ. ಇನ್ನ ದೇವರ್ಷಿ ಶ್ರೇಷ್ಠನಾಗಿರ್ತಕ್ಕಂತಹ ಪರಮಾತ್ಮ ಅವನು ನಮಗೇನ್ ಮಾಡಲಿ ಅಂತಂದ್ರೆ, ಪುರುಷಾಂತರಾರ್ಚನ ಅನ್ಯ ದೇವತಾ ಪೂಜೆಯನ್ನ ಮಾಡಿದ್ದಕ್ಕೋಸ್ಕರ ಒಂದಿಷ್ಟು ಪಾಪ ಬರ್ತದೆ. ಅನ್ಯದೇವತಾ ಪೂಜಾ ಅಂತ ಅನ್ನೋದು ಮಾಧ್ವ ಮತದಲ್ಲಿ ಅತ್ಯಂತ ನಿಷಿದ್ಧವಾದಂತಹ ಕಾರ್ಯಕ್ರಮ ಇದೆ. ನಾವು ಬೇರೆ ದೇವತೆಗಳನ್ನು ಪೂಜಾ ಮಾಡೋದಿಲ್ಲ, ನಾವು ಬೇರೆ ಯಾರ್ಯಾರ್ಯಾರ್ಯಾರ್ಯಾರ್ಯಾರ್ಯಾರಿಗೂ ನಮ್ಮಲ್ಲಿ ಮಾಧ್ವ ಮತದಲ್ಲಿ ಪೂಜಾ ಅಂಬೋದು ಇಲ್ಲವೇ ಇಲ್ಲ, ಯಾವ ದೇವರ ಪೂಜಾನು ಇಲ್ಲ, ನಮ್ಗೆ ಇರೋದು ಒಂದೇ ಪೂಜಾ. 100 ದೇವತೆಗಳ ಪೂಜಾ ಮಾಡಿ ಫಲ ಇಲ್ಲ ನಮಗೆ, ಒಂದೇ ಒಬ್ಬನ ಪೂಜಾ ಮಾಡಿ ಎಲ್ಲಾ ಫಲಗಳನ್ನ ಪಡಿತೀವಿ. ನೀವು ಯಾರನ್ನಾರ ಪೂಜಾ ಮಾಡ್ರಿ, ನೀವು ಯಾರನ್ನ ಪೂಜಾ ಮಾಡಿದ್ರು ಕೂಡ ಅದಕ್ಕೆ ಹೋಗೋದು ಮಾತ್ರ ಒಂದೇ ಕಡೆ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅದು ಹೋಗೋದು ಹೆಂಗೆ ಹೋಗ್ತದೋ ನಿಮ್ಮ ಅನುಸಂಧಾನನೂ ಹಂಗೆ ಬೇಕು. ಅಲ್ಲ ಆಚಾರ, ಮತ್ತೆ ಗಣಪತಿ ಗೌರಿ ಗಂಗಿ ಇನ್ನೊಂದು ಮತ್ತೊಂದು ನಮ್ಮ ಎಲ್ಲ 108 ಅವು, ಅವನ್ನೆಲ್ಲ ನೀವು ಏನ್ ಮಾಡ್ತೀರಿ ಅಂತಂದ್ರೆ, ಅಲ್ಲಂತಾರೆ
ಅವು ಪಾಪ ಅಧಿಷ್ಠಾನಗಳಷ್ಟೇ ಅವು. ರಾಯರ ವೃಂದಾವನದ ಪೂಜೆ, ರಾಯರ ಪೂಜೆ ಖಂಡಿತ ಅಲ್ಲ ಅದು. ರಾಯರಲ್ಲಿ ಇರತಕ್ಕಂತಹ ವಿಭೂತಿ ಪುರುಷನಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾರಲ್ಲ, ರಾಮ ಕೃಷ್ಣ ವೇದವ್ಯಾಸ ಮತ್ತು ನರಹರಿ ಅಂತನ್ನುವಂತಹ ರೂಪಚತುಷ್ಟಯದಿಂದ ಪ್ರಾಪ್ತನಾಗಿರ್ತಕ್ಕಂತಹ ಪರಮಾತ್ಮನ ಪೂಜಾನೇ ಏನಪ್ಪಾ ಅಂತಂದ್ರೆ ಅದು ರಾಯರ ಪೂಜೆ. ಅದನ್ನ ಬಿಟ್ಟು ರಾಯರ ಪೂಜೆ ಅಂತನ್ನೋದು ಏನು ಇರುವುದಿಲ್ಲ. ಅಲ್ಲಿ ಆ ಸನ್ನಿಧಾನದಲ್ಲಿ ನೀವು ಮಾಡತಕ್ಕಂತಹ ಭಗವಂತನ ಪೂಜಾಕ್ಕೆ ಅಧಿಷ್ಠಾನರು ಯಾರಾಗಿರ್ತಾರೆ ಅಂದ್ರೆ ಮಂತ್ರಾಲಯ ಪ್ರಭುಗಳಾಗಿರ್ತಾರೆ. ಪರಮಾತ್ಮನ ಅಲ್ಲಿ ನಿಂತ್ಕೊಂಡೆಲ್ಲ ನಡೆಸ್ತಿರ್ತಾರೆ. ಅದಕ್ಕೇನೆ ಅವರೆಲ್ಲ ಬೇಕಾದ ನಮ್ಮ ಮಹಿಮಾ ಎಲ್ಲ ಹೇಳಿದ ನಂತರದಲ್ಲಿ ಈ ಎಲ್ಲಾ ಮಹಿಮಾ ನೀವು ತೋರಿಸ್ತೀರೇನ್ರಿ ಅಂತಂದ್ರೆ ಸರ್ವಥಾ ನಂದು ಅಂತ ಹೇಳಲ್ಲ, ಏನ ಭ್ರಾಂತ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಇದು ನಂದು ಯಾವುದು ಅಲ್ಲ. ನೀವೇನಾದ್ರು ಬೇಕಾದ್ ಹೇಳ್ಕೊಡ್ರಿ. ಸೋಮ ಸೂರ್ಯೋಪರಾಗೇಚ ಪುತ್ರ ಲಾಭೋ ಭಯದ್ರೋಂ ದೀಪ್ ಸಂಯೋಜನಾ ಜ್ಞಾನ ಪುತ್ರ ಲಾಭೋ ಭಯದ್ರೋಂ ಪರವಾದಿ ಜಯೋ ದಿವ್ಯ ಜ್ಞಾನ ಭಕ್ತಿಯಾದಿ ವರ್ತನ ಸರ್ವಾಭಿಷ್ಟ ಪ್ರವೃದ್ಧಿತ್ಯಾನ್ ನಾತ್ರ ಕಾರ್ಯ ವಿಚಾರಣ. ಎಲ್ಲಾ ಅಭಿಷ್ಟಗಳು ನಿಮ್ದೇನಾಗ್ತದೆ, ಪರಿಪೂರ್ಣ ಆಗ್ತದೆ. ಯಾರು ಮಾಡ್ತಾರ್ರಿ ಅಂತಂದ್ರೆ ಯೋ ಭಕ್ತಿ ಆ ಗುರು ರಾಘವೇಂದ್ರ ಚರಣ ದ್ವಂದ್ವ ಸ್ಮರಣ್ಯ ಪಡೆಯ ಸ್ತೋತ್ರ ದಿವ್ಯ ಮಿದಂ ಸದಾ ನಹಿ ಭವೇತ್ ತಸ್ಯಾಹ ಅಸುಖಂ ಕಿಂಚನ ಕಿಂತುಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿರತುಲ ಸಾಕ್ಷೀಹಯಾಸ್ಯೋತ್ರ ಹೀ. ಯಾರಿಂದ್ರೆ ನೀವು ಫಲ ಸಿಗ್ತಾವೆ, ಕಮಲಾನಾಥ ಪ್ರಸಾದೋದಯ. ನೀವು ಕೇಳತಕ್ಕಂತಹ ಅಪೇಕ್ಷೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಮತ್ತಂಗಂದ್ರೆ ಪೂರೈಸ್ತವನು ಯಾರು? ನನ್ನಲ್ಲಿದ್ದಂತ ದೇವರು ಪೂರೈಸ್ತಾನೆ. ಕಮಲಾನಾಥನ ಪ್ರಸಾದದಿಂದಲೇನೆ ನಿಮಗೇನಾಗ್ತಕ್ಕಂಥದ್ದು ಅಂದ್ರೆ ಅನುಗ್ರಹ ಆಗುವಂಥದ್ದು ನಮ್ಮಿಂದ ಅಲ್ಲ. ರಾಯರೇ ನಿಷೇಧ ಮಾಡ್ತಾರೆ, ನೀವೇನು ಹೋಗಿ ರಾಯರ ಪೂಜೆ ಮಾಡೋದಿಲ್ಲ, ನಮಗಲ್ಲ ಈ ಪೂಜೆ ಅಂತ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದಾಗಿ ಪುರುಷಾಂತರಾರ್ಚನಾ ದೇವರ್ಷಿ ವರ್ಯ ಮಾಂ ಪಾತು, ನಮ್ಮನ್ನ ರಕ್ಷಣೆ ಮಾಡಲಿ. ದೇವರ್ಷಿ ವರ್ಯನಾಗಿರ್ತಕ್ಕಂತಹ ಶ್ರೀಹರಿ ನಮಗೆ ಏನು ಮಾಡಲಿ ಅಂತಂದ್ರೆ ಆ ಪಾಪದಿಂದ ಬರಬಹುದಾಗಿರ್ತಕ್ಕಂತಹ ಅನರ್ಥ ಆಯಾ ದೇವತೆಗಳು. ಇದು ಒಂದು ಕ್ರಮ. ಇನ್ನೊಂದು, ಅನ್ಯ ದೇವತೆಗಳನ್ನೇ ನಾವು ಉತ್ಕೃಷ್ಟರು ಅಂತ ಕೆಲವು ಸರ್ತೆ ಭ್ರಾಂತರಾಗಿ ಪೂಜೆ ಮಾಡ್ತೀವಿ. ಸ್ಕಂದನನ್ನ ಗಣಪತಿಯನ್ನ ನಮಗೆಲ್ಲ ಹಂಗೆ ಮಾಡ್ಬೇಕಾದ್ರೆ ಅಂತಂತ ದುರ್ಬುದ್ಧಿಗಳು ಆವಾಗವಾಗ ಬರ್ತಿರ್ತಾರೆ. ಗಣಪತಿ ಪೂಜೆ ಮಾಡ್ಬೇಕಾದ್ರೆ ಗಣಪತಿನೇ ಸರ್ವಶ್ರೇಷ್ಠ ಅಂತ ಅನ್ಕೋದು, ಗೌರಿ ಪೂಜೆ ಮಾಡ್ಬೇಕಾದ್ರೆ ಇದೇ ಬಹಳ ಉತ್ಕೃಷ್ಟ ಅಂತ ಅನ್ಕೊಳ್ಳೋದು, ಲಕ್ಷ್ಮಿ ಪೂಜಾ ಮಾಡಿದ್ರೆ ಆಕೆ ಬಹಳ ಉತ್ತಮ ಆಕೆ ಅಂತ ಹೇಳಿ ಅನ್ಕೊಳ್ಳೋದು. ಅವರೇ ಪಾಪ ನಿಷೇಧ ಮಾಡ್ಕೊಂಡಿರ್ತಾರೆ ಏನಂತಂದ್ರೆ ಮಮ ಯೋನಿರಪ್ಸ್ವ ಅಂತ ಸಮುದ್ರೇ ತಥೋ ವಿತಿಷ್ಠೇ ಭುವನಾನಿ ಪಶ್ಯಂತಾಮೋಂದ್ಯಾಂ ಬ್ರಹ್ಮಣೋ ಪಸ್ಪರ್ಶಾಮಿ. ನಿಂದ ಇಷ್ಟೆಲ್ಲ ಸಾಮರ್ಥ್ಯ ಇದೆಯಲ್ಲಮ್ಮ, ನಿಂದೇ ಸ್ವಂತದ್ದೇನು ಅಂದ್ರೆ ಇದೆಲ್ಲ ನಂದಲ್ಲ. ಮಮ ಯೋನಿ ರಪ್ಸ್ವ ಅಂತ ಸಮುದ್ರೇ, ನನ್ನ ಇಷ್ಟೆಲ್ಲ ಸಾಮರ್ಥ್ಯಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವ್ನು ಬೇರೆಯವನಿದ್ದಾನೆ. ಯಾರವನು? ಅಪ್ಸ್ವ ಅಂತ ಸಮುದ್ರೇ ಸಹಿ ಕ್ಷೀರ ಸಮುದ್ರ ಶಾಯಿ. ಆ ಕ್ಷೀರಸಾಗರದಲ್ಲಿ ಮಲಕ್ಕೊಂಡವನೇನಿದ್ದಾನಲ್ಲ ಅವನೇ ಇಷ್ಟೆಲ್ಲ ಕಾರ್ಯಕ್ಕೆ ನಿಜವಾದಂತಹ ಕಾರಣಕರ್ತ. ಮತ್ ನೀ ಏನ್ ಮಾಡ್ತಿ? ಅವ ಹೇಳ್ದ ನಾ ಮಾಡಿದೆ, ನಂದಲ್ಲ ಈ ಕೆಲಸ ಅಂತ ಸ್ಪಷ್ಟವಾಗಿ ಅವರವರೇ ನಿಷೇಧ ಮಾಡಿರ್ತಾರೆ. ಅದಕ್ಕಾಗಿ ಆಯಾ ದೇವತೆಗಳಿಗೆ ಯಾವ ಸಾಮರ್ಥ್ಯವೂ ಇಲ್ಲದೇ ಇದ್ದದ್ದರಿಂದ ಮಾಧ್ವ ಮತದಲ್ಲಿ ಪೂಜಾ ಇದೆ. ಯಾರಿಗೆ? ಎಲ್ಲರಿಗೂ. ಯಾರಿಗಿಲ್ಲ? ಎಲ್ಲರಿಗೂ ಇಲ್ಲ. ಏನಾಚಾರ ಹೀಗಳಿದೆ? ಎಲ್ಲರೂ ಅಧಿಷ್ಠಾನ ಮಾತ್ರತೆಯ ಪ್ರಾಪ್ತರಾಗ್ತಾರೆ, ಭಗವತ್ ಪೂಜಾತ್ವೇನ ನಿವೃತ್ತರ. ಭಗವಂತನ ಪೂಜಾ ಅಂತಲೇ ಏನ್ ಮಾಡಿಬಿಡೋದು? ಅವರಿಗೂ ಕೂಡ ಸರ್ವಸ್ವವನ್ನ ಸಲ್ಲಿಸಿಬಿಡೋದು. ಹಂಗ ಮಾಡದೆ ಹೋದ ಸಂದರ್ಭದಲ್ಲಿ ಅದು ಒಂದು ಪಾಪ. ದೇವರ್ಷಿ ವರ್ಯ ಪುರುಷಾಂತರಾರ್ಚನ ಕುರ್ಮೋ ಹರಿರ್ಮಾಂ ನಿರಯಾದಶೇಷ. ಇನ್ನ ಅನೇಕ ನರಕ ಜನರ್ಥಗಳಿಗೆ ಕಾರಣವಾಗತಕ್ಕಂತಹ ಪಾಪಗಳನ್ನ ಮಾಡಿರ್ತೀವಿ. ವಿಚಿತ್ರವಾದಂತಹ ಪಾಪಗಳಿರ್ತಾವ, ನಾವು ನರಕಕ್ಕೆ ಹೋಗಿ ಸೇರ್ಬೇಕು ನಾವು ಅಂತಂತ ಕೆಲಸಗಳನ್ನ ಕೆಲವಾರನ್ನ ಮಾಡಿ ಕೂತಿರ್ತೀವಿ, ಮಾಡ್ತಾ ಇರ್ತೀವಿ, ಮಾಡೋರು ಇರ್ತೀವಿ. ಅಂಥದ್ದನ್ನ ನಮಗ ಪರಿಹಾರ ಆಗ್ಬೇಕು. ಆ ನರಕಗಳ ಬಗ್ಗೆ ಭಯ ಆಗಬೇಕು ಎಂದ ಒಂದ್ಸರ್ತಿ ಭಾಗವತ್ ಕೇಳ್ಬಿಡ್ತೀವಿ ನೋಡ್ರಿ. ಎಷ್ಟವ ನರಕ ಅಂದ ತಕ್ಷಣ 84 ಲಕ್ಷ ಅಂತ ಹೇಳ್ಬಿಡ್ತಾರೆ ಆಚಾರ್ಯರು. ಹೇಳಿದ ತಕ್ಷಣ ಅದ್ರದೆಲ್ಲ ಪಟ್ಟಿಗಳನ್ನ ಬೇರೆ ಕೊಡ್ತಾರೆ. ತಿನ್ನಬಾರ್ದು ತಿಂದಿರ್ತೀರಿ, ಹೋಗಬಾರ್ದಲ್ಲಿ ಹೋಗಿರ್ತೀರಿ, ಕೇಳಬಾರ್ದು ಕೇಳಿರ್ತೀರಿ, ಮಾಡಬಾರ್ದು ಮಾಡಿರ್ತೀರಿ. ಆದ್ರಿಂದಾಗಿ ಎಂತೆಂಥ ನರಕ ಒಂದೊಂದಕ್ಕೂ ಪ್ರತ್ಯೇಕ ಇದೆ ರೀ ಅಂತ ಬೇರೆ ಹೇಳ್ತಾರೆ ಅವರು. ಆಚಾರ ಎಲ್ಲಾನು ಸೇರಿಸಿ ಒಂದ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ, ನೀವು ಎಲ್ಲಾ ಸೇರಿಸಿ ಒಂದೇ ಪಾಪ ಮಾಡಿಲ್ಲಲ್ಲ. ಯಾವ್ದು ಮಾಡಿರ್ತೀರೋ ಅದಕ್ಕನುಸಾರವಾದಂತಹ ಪಾಪಪ್ಪ. ವೈಷ್ಣವ ಮಾಡದೇ ಇರತಕ್ಕಂತಹ ಪಾಪಕ್ಕೋಸ್ಕರವಾಗಿ ನಿಮ್ಗೆ ನೈವೇದ್ಯ ಮಾಡದೇ ಇರುವಂತಹ ಪಾಪದ ಫಲದ ನರಕವನ್ನು ಕೊಡೋದಿಲ್ಲ ನಾವು. ನೈವೇದ್ಯ ಮಾಡದೇ ಇದ್ದಾಗ ಏನ್ ಪಾಪ ಫಲನೋ ಅದು ಬೇರೆ, ವೈಷ್ಣವ ಮಾಡದೇ ಇದ್ದಿದ್ದಕ್ಕೆ ಬೇರೆ, ತಂದೆ ತಾಯಿಯನ್ನು ಬೈದಿದ್ದಕ್ಕೆ ಇನ್ನೊಂದು ಬೇರೆ, ಅದನ್ನ ಮಾಡಿದ್ದಕ್ಕೆ ಇನ್ನೊಂದು ಬೇರೆ. ಹಿಂಗ ಒಂದೊಂದು ಬೇರೆ ಬೇರೆ. ಎಷ್ಟು? 84 ಲಕ್ಷ ಪಾಪ ಪ್ರಭೇದಗಳು, 84 ಲಕ್ಷ ನರಕಗಳು. ಅಷ್ಟು ಪಟ್ಟಿ ಹೇಳ್ತಾ ಕುತ್ಕೊಂಡ್ರೆ ಇದೇ ಆಗ್ತದೆ, ನಾರಾಯಣ ಅವ್ರು ಆಗೋದಿಲ್ಲ. ಅದಕ್ಕಾಗಿ ಕುರ್ಮೋಹರಿ ಮಾಂ ನಿರಯಾದ ಅಶೇಷ, ಅಶೇಷ ಪಾಪದಿಂದ ವಿಮುಕ್ತಿಯನ್ನ ಕೊಡ್ಲಿ. ಯಾರು? ಕೂರ್ಮರೂಪಿಯಾದಂತಹ ಭಗವಂತ. ಧನ್ವಂತರಿ ಭಗವಾನ್ ಪಾತ್ವಪಥ್ಯಾತ್. ಧನ್ವಂತರಿ ಅನ್ನುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ಯಾವುದರಿಂದ? ಅಪಥ್ಯದಿಂದ. ನಮ್ಮ ಆರೋಗ್ಯ ಕೆಟ್ಟ ಹೋಗ್ತದೆ ನೋಡ್ರಿ, ಯಾವುದರಿಂದ ಅಂತ ಅನ್ಕೊಂಡಿರಿ ನೀವು? ನಮ್ಮ ಅವ್ಯವಸ್ಥಿತವಾದಂತಹ ಕಾರ್ಯಕ್ರಮಗಳು, ಅದನ್ನು ಅಕಾಲದಲ್ಲಿ ತಿನ್ನೋದು,
ಅವ್ಯವಸ್ಥಿತವಾಗಿ ತಿನ್ನೋದು, ಯಥೇಷ್ಟ ತಿನ್ನೋದು, ಬಾಯಿ ಚಪಲ ಅಂತ ಹೇಳಿ ತಿನ್ನೋದು, ನಾನಾ ಕ್ರಮಕ್ಕಿದೆ ನಮ್ದೆಲ್ಲ. ಅವು ಯಾವ್ಯಾವುದನ್ನ ಮಾಡಿರ್ತೀವೋ ಅದಕ್ಕನುಸಾರವಾಗಿ ಆರೋಗ್ಯ ಕೆಡುತ್ತೆ. ಆ ಕಾಲದಲ್ಲಿ ತಿನ್ನೋದ್ರಿಂದ ಆಸಿಡಿಟಿ ಅವು ಮತ್ತೆ ಹಿಂಗೆ ಬರೋವು. ಅಪಥ್ಯವಾದಂತಹದ್ದು ತಿನ್ನಬಾರದು ಅಂತ ಮೊದಲೇ ಹೇಳಿರ್ತಾನ ಅವನು, ನೀನು ತಿಂದಿ ಅಂದ್ರೆ ಇಲ್ಲಿಗೆ ಬರ್ತಿ ಅಂತ ಹೇಳಿ. ನಮಗೇನೋ ಮಸ್ತಿ ಕಡುಬು ಅಂದ್ರೆ ಬಹಳ ಅಪೇಕ್ಷೆ ಹೇಳಿರ್ತಾನ ಅವನು, ಶುಗರ್ ಜಾಸ್ತಿ ಇದೆ ಬರ್ತಿ ನೀನು ಆ ಪ್ಯಾರಲಿಸಿಸ್ ಆಗ್ತದೆ ಅಂತ. ನಾವೆಲ್ಲಿ ಕೇಳಲಿಕ್ಕೆ ಸಿದ್ಧರಿದ್ದೀವಿ, ತಿಂದು ಬಿಡ್ತೀವಿ, ಆದ್ರಿಂದ ಅವನ ಹತ್ರ ಹೋಗೋದು. ಇವೆಲ್ಲ ಅಪಥ್ಯಾಚರಣ ಅಂತನ್ನೋದ್ರ ಬಗ್ಗೆ ನಮ್ಗೆ ಅತಿಯಾದಂತಹ ಅಭಿಮಾನ ಇರ್ತದೆ. ಏನ್ರಿ ಏನಾದೀತ ಆಚಾರ, ಇರ್ತಿ ಒಂದ್ ದಿವಸ ಹೋಗ್ತಿ ಒಂದ್ ದಿವಸ ಅಂತ ಅಂದಿರ್ತಾರೆ. ಅಲ್ರಿ ಮತ್ತೆ ತಿಂದ್ಮೇಲೆ ಯಾಕೆ ಅವ್ರ ಹತ್ರ ಹೋಗ್ತೀರಿ ಅಂತಂದ್ರೆ ಅದು ಗೊತ್ತಿಲ್ಲ. ಅಪಥ್ಯ ಆಚರಣೆ ಮಾಡಿದಾಗ ರೋಗ ಬರ್ತದೆ. ರೋಗ ಬಂದದ್ದು ಇರ್ತದ, ಅದು ಪಾಪ, ಅದ್ರ ಪಾಡಿಗೆ ಅದ್ರ ರೋಗ ಇರ್ತದೆ. ಯಾವಾಗ ಕೆಲಸ ಮಾಡ್ತದೆ ಅಂದ್ರೆ ನಿಮ್ಮಿಂದ ಅಪಥ್ಯಾಚರಣೆ ಅನ್ನೋದು ನಡಿಬೇಕು. ನೀವು ತಿನ್ನಬಾರದದ್ದನ್ನು ತಿನ್ನಬೇಕು. ಶುಗರ್ ಬಂದ ಮಾತ್ರಕ್ಕೆ ಏನು ಪ್ರಾಣಹರಣ ಅನ್ಬೋದಾಗೋದಿಲ್ಲ. ಅದು ಬಂದ ಮೇಲೆ ಬಹುಕಾಲದವರೆಗೆ ನಿಮ್ಮೊಂದಿಗೆ ಇರ್ಲಿಕ್ಕೆ ಬಂದಿರ್ತದೆ, ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರೋದಿಲ್ಲ. ನೀವೇ ಅದಕ್ಕೆ ಅವಸರ ಮಾಡಿಬಿಡ್ತೀರಿ, ನಡಿ 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 ಅಂತಂದು ಹೇಳಿ ಸರಿ ತಕ್ಷಣ ಹೊರಡುವ. ಅಪಥ್ಯಾಚರಣೆಯನ್ನು ಮಾಡಿದಂತಹ ಸಮಯದಲ್ಲಿ ಮಾತ್ರವೇ ರೋಗ ಕಾರ್ಯಕಾರಿ. ಅಪಥ್ಯಾಚರಣೆ ಮಾಡೋದಿಲ್ಲ ಅಂದ್ರೆ ರೋಗನೂ ಇರ್ತದೆ, ನೀವು ಇರ್ತೀರಿ ಅದ್ರ ಪಾಡಿಗೆ, ಅದು ನಿಮ್ ಪಡಿ ನೀವು. ಅದಕ್ಕೆ ಆ ಅಪಥ್ಯಾಚರಣ ರೋಗ ಬಂದ ಮೇಲೆ ಏನಿದೆಯಲ್ಲ ಅದನ್ನ ನಡೆಸದೇ ಇರೋ ಹಂಗ ನಮಗೇನಾಗಬೇಕು ಅಂತಂದ್ರೆ, ಇಂದ್ರಿಯಾದಿಗಳ ವಿಷಯದಲ್ಲಿ ನಮ್ಗೆ ಲೌಲ್ಯ ಬರಬಾರ್ದು, ನಮಗೇನೋ ಚಾಪಲ್ಯ ಹುಟ್ಟಬಾರ್ದು, ಇದನ್ನ ತಿನ್ಬೇಕು ಅಂತ ನಮ್ಗೆ ಅನಿಸ್ಬಾರ್ದು. ಅದು ನಮಗೆ ಸಲ್ಲದೇ ಇದ್ದಂತಹದ್ದು ನಾವು ಅದನ್ನು ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾಗಲಿ ಬಿಟ್ಟು ಬಿಡಬೇಕಷ್ಟೇ. ಧನ್ವ ಅಂದ್ರೆ ರೋಗ, ಧನ್ವಂ ತಾರಯತಿ ಇತಿ ಧನ್ವಂತರಿಹಿ ಅಂತ. ರೋಗವನ್ನ ಯಾವನು ಪರಿಹಾರ ಮಾಡ್ತಾನೋ ಅಂಥವನನ್ನ, ರೋಗದಿಂದ ಯಾವನು ನಮ್ಮನ್ನ ದಾಟಿಸ್ತಾನೋ ಅಂಥವನನ್ನ ಏನಂತಾರೆ, ಧನ್ವಂತರಿ ಅಂತ ಕರೀತಾರೆ. ಯಾವುದರಿಂದ ರೋಗ ದಾಟಿಸ್ತಾನೆ ಅಂದ್ರೆ ಅಪಥ್ಯಾಚರಣದ ಬಗ್ಗೆ ಅಪೇಕ್ಷೆನೆ ಹುಟ್ಟಿಸೋದಿಲ್ಲ. ಕೆಲವರೆಲ್ಲ ರೋಗ ಬಂದ ತಕ್ಷಣ ಏನು ತಿನ್ನಬಾರದು ಅಂತ ಹೇಳಾರೆ, ಆದ್ರಿಂದ ಏನು ಸರ್ವಸ್ವ ಬಿಟ್ಟಿದೀವಿ. ಮತ್ತೇನಿವತ್ತು ಕಟ್ಟು ಅನ್ನ ಎರಡು ಬಿಟ್ಟರೆ ಬೇರೆದಿಲ್ಲ, ಅದಕ್ಕೂ ಒಗ್ಗರಣೆ ಹಾಕ್ಬೇಡ್ರಿ ಅಂತ. ಯಾಕೆ ಧನ್ವಂತರಿಯ ಪರಿಪೂರ್ಣ ಅನುಗ್ರಹ, ತಿನ್ಲೇಬಾರದು ಅಂತ ನಿಶ್ಚಯ ಮಾಡ್ಕೊಂಡ ತಕ್ಷಣ ಅದನ್ನ ಪೂರ್ಣ ಬಿಡುವಂತಹ ಮನೋದಾರಢ್ಯ. ಪರಮಾತ್ಮ ಅದನ್ನೆಲ್ಲ ಒಳಗೆ ನಿಂತ್ಕೊಂಡು ಮಾಡ್ತಾನೆ, ಇದೆಲ್ಲ ಗೊತ್ತಾಗೋದಿಲ್ಲ ನೋಡ್ರಿ, ಅದರಿಂದಾಗಿ ನಾವೆಲ್ಲ ನಾವೇ ಮಾಡಿದ್ವಿ ಅಂತ ಅನ್ಕೊಳ್ಳೋದಷ್ಟೇ. ಆದ್ರೆ ಹಾಗೆಲ್ಲ ದೇವರ ಅನುಗ್ರಹ ಮಾಡ್ತಾನೆ. ಧನ್ವಂತರಿರ್ ಭಗವಾನ್ ಪಾತ್ವ ಅಪಥ್ಯ, ಅಪಥ್ಯದಿಂದ ಧನ್ವಂತರಿ ರಕ್ಷಣೆ ಮಾಡಿ. ದ್ವಂದ್ವಾದ್ ಭಯಾದ ಋಷಭೋ ನಿರ್ಜಿತಾತ್ಮ, ದ್ವಂದ್ವ ಭಯಗಳಿರ್ತಾವ ನಮ್ಗೆ, ಮುಂದೇನೋ ದುಃಖ ಬರ್ತದೆ ಅಂತನ್ನೋ ಭಯ ಇವತ್ತಿಗೆನ ಅರ್ಥ. ಮುಂದೇನೋ ದುಃಖ ಬರ್ತದೆ ಅಂತನ್ನೋ ಭಯ ಇವತ್ತಿಗೆ ಅರ್ಥ. ಮುಂದೆ ಪುತ್ರೋತ್ಸವ ಆಗ್ತದೆ, ಮುಂದೆ ಮಗ ಹುಟ್ಟವನಿರ್ತಾನೆ, ಇವತ್ತಿನಿಂದ ನಮ್ಗೆ ಸಾಂಗ್ತಾರಲ್ಲ ಹೆಸರೆಲ್ಲ ಹಚ್ಚೋದು ಅಂತ, ಎಲ್ಲಿ ಮಾಡಿಸ್ಲಿ ಸಿಜೇರಿ ಅಂದಂತ. ಅಲ್ವೋ ಮಗ ಹುಟ್ಟುತ್ತಾನೆ ಅನ್ನೋದ್ರ ಬಗ್ಗೆ ಸಂತೋಷ ಪಡು, ಅದನ್ನೆಲ್ಲ ಯಾಕೆ ಚಿಂತೆ ಮಾಡ್ತೀವೋ? ಇಲ್ಲ, ನಮಗೆ ಸುಖದ ಬಗ್ಗೆ ಭಯ, ದುಃಖದ ಬಗ್ಗೆ ಭಯ. ಸುಖ ಬಂದ್ರೆ ಹೆಂಗ್ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಅದಕ್ಕೆ ಎಲ್ಲ ಯಾಕೆ ಮಾಡಿಸ್ತೀವಿ ಅಂತ ಅನ್ಕೊಂಡ್ರಿ. ನಮ್ದೆಲ್ಲ ಸುಖದ ಬಗ್ಗೆ ಅತ್ಯಂತ ಭಯ ಇದೆ ನಮಗೆ. ಸುಖ ಬಂದ್ರೆ ಹೆಂಗ್ ಬರ್ತದೆ ಅಂತ ತಿಳ್ಕೊಬೇಕು ಅನ್ನೋ ಚಪಲ ನಮಗೆ, ದುಃಖ ಬಂದ್ರೆ ಹೆಂಗ್ ಬರ್ತದೆ ಅಂತ ತಿಳ್ಕೊ. ಈ ಚಪಲಕ್ಕೋಸ್ಕರ ಏನು ಅಂತಂದ್ರೆ ವಿಪರೀತವಾದಂತಹ ಜ್ಞಾನ ಸಂಪಾದನೆ ಮಾಡ್ಬಿಟ್ಟಿದ್ವಿ ನಾವು. ಅದೇನಾಗ್ತದೆ, ಆದದ್ದು ಆಗಲಪ್ಪ, ಎಂತ ದಾರ ಬರ್ಲಿ, ಬಂದಾಗ ಅನುಭವಿಸೋಣ, ಇವತ್ತಿಂದ ಯಾಕಂದ್ರೆ ದುಃಖ. ದೇವ್ರು ನೋಡ್ರಿ, ನಮ್ಗೆ ಯಾವ್ಯಾವುದೋ ಇದನ್ನ ನಾವು ನಮ್ಮ ದುಃಖ ಹೆಂಗ್ ಬರ್ತದೆ, ನಮ್ಮ ಸುಖಾದಿಗಳು ಹೆಂಗ್ ಬರ್ತಾವಂತ ಕಂಡು ಹಿಡ್ಕೊಳ್ಳಿಕ್ ಹೋಗಿ ಬೇಕಾದಷ್ಟು ದುಃಖವನ್ನ ಮೈ ಮೇಲೆ ಎಳ್ಕೊಂಡಿವಿ. ದೇವ್ರು ಮರಣ ಹೆಂಗ್ ಬರ್ತದ ಅಂತ ನಮ್ಗೆ ಏನಾರ ಸ್ಪಷ್ಟ ಚಿತ್ರಣ ಕೊಟ್ಟು ಬಿಟ್ಟಿದ್ದೆ ಅಂದ್ರೆ ದಿನ ಸತ್ತು ಹೋಗ್ತಿದ್ವಿ. ನಿಮಗೆ ಹಿಂಗ್ ಬರ್ತದೆ ಅಂತ ಫೋಟೋಗ್ರಫಿ ಮಾಡ್ದಂಗೆ ನಿಮ್ಮ ತಲೆಯಲ್ಲಿ ದೇವ್ರು ಅಚ್ಚ ಪ್ರಿಂಟ್ ಇಟ್ಟು ಬಿಟ್ಟಿದ್ದ ಅಂತಂದ್ರೆ, ನೀವು ಅವತ್ ಒಂದೇ ದಿವಸ ಸಾಯೋದಲ್ಲ, ಬದುಕಿದ್ದ ಅನುಕ್ಷಣವು ಸಾಯ್ತಾನೆ ಇರ್ತಿದ್ರಿ. ಆದ್ರೆ ದಿನ ನೀವು ಮರ್ತಿರ್ತೀರಿ, ಅನುಕ್ಷಣ ಮರ್ತಿರ್ತೀರಿ, ನಾವು ಒಂದ್ ದಿವಸ ಹೋಗೋರಿದ್ದೀವಿ ಅಂತ. ಅದಕ್ಕೆ ಸುಖವಾಗಿರ್ತೀರಿ. ಮರೆವು ಕೂಡ ಎಷ್ಟು ಒಳ್ಳೆ ಕೆಲಸ ಮಾಡ್ತದಲ್ವಾ. ನಾವು ಯಾವ್ಯಾವುದೋ ಕೆಲ್ಸಕ್ಕೆ ಬರದೇ ಇರೋಂಥದ್ದು ಸುಖ ಹೆಂಗ್ ಬರ್ತದೆ ಅಂತ ಕಂಡು ಹಿಡಿದು ಸಂಕಟ ಪಡೋದು, ದುಃಖ ಹೆಂಗ್ ಬರ್ತದೆ ಅಂತ ಕಂಡು ಹಿಡಿದು ಸಂಕಟ ಪಡೋದು, ಯಾವ್ಯಾವುದೋ ಅತರ್ಕಗಳು, ವಿತರ್ಕಗಳು, ಕುತರ್ಕಗಳು, ನಾನಾ ರೀತಿಯಾದಂತಹ ಆಲೋಚನೆಗಳು, ಅದು ತುದಿ ಇಲ್ಲ ಮೊದ್ಲಿಲ್ಲ. ಏನಾಗ್ಬೋದು, ಯಾರು ಬರ್ಬೋದು, ಏನ್ ಕೇಳ್ಬೋದು, ಹೆಂಗ್ ಕೇಳ್ಬೋದು, ಏನ್ ಮಾತಾಡ್ಬೋದು, ಏನ್ ಹೆಂಗ ಆಗ್ಬೋದು, ಮುಂದಿನ ಜೀವನ ಹೆಂಗೆ, ಸದಾ ಆಲೋಚನೆ ಮಾಡ್ತಾನೆ ಇರ್ಬೋದು. ಇಲ್ಲಾಂದ್ರೆ ಇನ್ಶೂರೆನ್ಸ್ ಕಂಪನಿಯವ್ರು ಹೆಂಗ್ ಹೊಟ್ಟೆ ತುಂಬಿಸ್ಕೊತಿದ್ರು ಅವರು. ನಿಮಗೆ ಯಾವಾಗ ಹೋಗ್ತೀವಿ ಅಂತನೋ ಸಂಕಟ ಶುರುವಾಗ್ತದೆ, ಆವಾಗ ಅವರಿಗೆಲ್ಲ ಕನೆಕ್ಷನ್ ಇಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ. ಎಲ್ಲ ಏನಂತಂದ್ರೆ, ನಮ್ಮ ಭಯಗಳು ಇಂಥ ಕೆಲಸವನ್ನು ಮಾಡಿಸ್ತವೆ. ಇನ್ಶೂರೆನ್ಸ್ ಕಟ್ಟಿದಾಗ ನಿಮ್ಗೆ ರೋಗ ಬರೋದು ಇಲ್ಲ ಅಂದ್ರೆ ಆಗೋದಿಲ್ಲ. ಯಾಕೆ ಯೋಗಕ್ಷೇಮ ಮಹಾಮ್ಯಮ್ಮನಂತ ಪ್ಲೇಟ್ ಕದ್ಕೊಂಡು ಹಾಕೊಂಡ ನಾವು, ರಿಯಲ್ ಪ್ಲೇಟ್ ಯಾರ್ದೋ ಇದೆ ಅದು ಪಾಪ. ಆ ಕದ್ಕೊಂಡು ಹಾಕೊಂಡು ಅವನ ಹತ್ರ ನೀವು ಯಾವಾಗ ಹೋದ್ರೋ ಆವಾಗ ನಿಮ್ಗೆ ರೋಗ ಬರ್ತದೆ.
ದೇವರಂದ ನಾನೇ ಯೋಗಕ್ಷೇಮ ನೋಡ್ಕೋತೀನಿ ಅಂತ ಹೇಳ್ದ. ಇಲ್ಲ ನಮಗೇನಿಸುತ್ತೆ, ಇವ ನೋಡ್ಕೋತಾನೋ ಇಲ್ಲೋ ಸಂದೇಹ. ಅದ್ರಿಂದ ಇನ್ಶೂರೆನ್ಸ್ ನಂಬಿಬಿಡೋಣ. ದೇವರಂದ ಆಯ್ತು ಹಂಗಂದ್ರೆ ಯಾವಾಗ ಅಂತ ನಂಬಿದೀಯೋ, ಮತ್ತೆ ಹೋಗ್ಲಿಕ್ಕೆ ಸಿದ್ಧನಾಗಿದ್ದಿ ಅಂತ ಅರ್ಥ. ಸೆಕ್ಯೂರಿಟಿ ಯಾವಾಗ ಬೇಕು ನಿಮಗೆ? ಭಯ ಇದ್ದಾಗ. ಜೀವದ ಭಯ ಇದೆ ಯಾವುದಲ್ಲ ನಿಮ್ಗೆ? ಯಾವತ್ತೂ ಇರಬೇಕಾದಂತಹದ್ದು. ಯಾರನ್ನ ನಂಬಿದ್ದಿ ಅದಕ್ಕೋಸ್ಕರ? ಅವ್ರನ್ನ ನಂಬಿದ್ದಿ, ಅವರೇ ರಕ್ಷಣೆ ಮಾಡ್ತಾರೆ. ನಿನಗೆ ಇಲ್ಲಿವರೆಗೆ ರೋಗನೇ ಕೊಡದೇ ಇರೋ ಹಂಗೆ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೆ. ರೋಗಕ್ಕೆ ಔಷಧಿ ಮನೆಯಲ್ಲಿ ಯಾವಾಗ ತಂದು ಇಟ್ಕೊಂಡಿದ್ದೆ? ಔಷಧಿ ವ್ಯರ್ಥ ಆಗತ್ತೋ ಇಲ್ಲೋ, ರೋಗ ಕೊಡಬೇಕೋ ಬೇಡ ಹಂಗಂದ್ರೆ ನಾನು. ಟ್ರೂ ಕಾಪಿ ಯಾವಾಗ ನಿನ್ನ ಮನೆಗೆ ಬಂತು, ರೋಗನೂ ನಿನಗೆ ಕೊಡ್ತೀನಿ. ಬರಲೇ ಇಲ್ಲ, ಸಮಸ್ಯೆನೇ ಇಲ್ಲ. ಅದಕ್ಕಾಗಿ ಯಾವತ್ತಿಗೂ ಕೂಡ ದ್ವಂದ್ವ ಭಯಗಳು ಇರಬಾರ್ದು. ಹಿಂಗೆ ಬರ್ತದೆ ದುಃಖ ಅಂತ ಹೇಳಿ ಇವತ್ತಿಗೆ ಅದಕ್ಕೆ ಪ್ರಿಪೇರ್ಡ್ ಆಗಿ ಕೊಡಬಾರ್ದು. ಹಿಂಗೆ ಬರ್ತದೆ ಸುಖ, ಅದಕ್ಕಾಗಿ ಹಿಂಗೆ ಇರ್ತೀವಿ ಇರಬಾರ್ದು. ಹಾಗೆ ಯಾವುದು ಹೆಂಗೆ ಬರ್ತದೋ ಅದನ್ನು ಮನಃಪೂರ್ವಕವಾಗಿ ಹಂಗೆ ಆಸ್ವಾದನೆ ಮಾಡು. ಇದು ಹೀಗೆ ಬರ್ತದೆ ಆಗಿ ಪರಮಾತ್ಮ ಇಟ್ಟ ಭಗವಂತ ಇವತ್ತು ಇಷ್ಟೆಲ್ಲ ವೈಭವ ಇಟ್ಟಿದೆ, ಇರಲಿ, ನಾಳೆ ಇದು ಯಾವುದು ಇಲ್ಲ ಇಲ್ಲ. ಆವಾಗ ಪರಮಾತ್ಮ ಕರ್ತೃತ್ವ ಅನುಸಂಧಾನ ಬರ್ತದೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ನಾವು ಎಲ್ಲದಕ್ಕೂ ಪರಿಹಾರ ಮಾಡ್ಲಿಕ್ಕೆ ಹೊರಟ್ವಿ ಅಂದ್ರೆ ಭಗವತ್ ಕರ್ತೃತ್ವ ಅನುಸಂಧಾನ ಮರ್ತು ಹೋಗ್ಬಿಡ್ತು. ನಾವು ನೆನಪಿಟ್ಟುಕೊಂಡ್ವಿ ಭಗವಂತನೇ ಇದನ್ನೆಲ್ಲ ಮಾಡ್ತಾನೆ. ಸುಖಸ್ಯ ದುಃಖಸ್ಯ ನಕೋಪಿ ದಾತ, ಬೇರೆಯವರು ಯಾರು ಸುಖ ದುಃಖಗಳನ್ನು ಕೊಡೋದಿಲ್ಲ, ಪರಮಾತ್ಮ ತಾನೇ ಕೊಡೋನು. ಆದ್ರಿಂದ ಕೊಡ್ತಾನೆ ಅಂದ್ರೆ ಪರಿಹಾರ ಮಾಡೋದು ಅವನ ಕೈಯಲ್ಲೇ ಇದೆ. ನಿರ್ವ್ಯಾಜವಾಗಿ ಪರಮಾತ್ಮನನ್ನೇ ನಂಬುತ್ತೀನಿ, ಬೇರೆಯವ್ರನ್ನೆಲ್ಲ ನಂಬುವಂತಹ ಅಗತ್ಯ ಇಲ್ಲ. ಸುಖ ಕೊಟ್ಟಿದಾನೋ ಇಲ್ಲೋ, ಹೆಂಗ್ ಗುಣಿಸ್ತಾನೆ? ಸುಮ್ಮ ಅನ್ನ ಕಲಿಸಿದಕ್ಕೆ ಗುಣಿಸೋದ್ ಹೆಂಗ್, ಬಾಯಿ ಉಳಿಸೋದ್ ಹೆಂಗ್ ಅಂಬುದು ಗೊತ್ತಿಲ್ಲ ನಕಿಗೆ. ಅನ್ನನೇ ಕಣಿಸಿರ್ತಾಳೆ, ಬಹಳ ಮೆತ್ತಗೆ ಮಾಡಿರ್ತಾಳೆ, ಮಗು ಗಂಟಲದೊಳಗೆ ಇಳಿಬೇಕು ಅಂತ ಇರ್ತದೆ. ಏನೇನ್ ಮಾಡ್ತಾಳೆ ಕಲಿಸ್ಕೊಂಡು ತಂದ ಮೇಲೆ ಜಗತ್ತೊಳಗೆ ಆ ಕತಿ ಯಾರು ಕೇಳಿರೋದೇ ಇಲ್ಲ ಅಂತ ಕತಿ ಹೇಳ್ತಾಳಕ್ಕೆ ಮಗುವಿನ ಮುಂದೆ. ಇದುವರೆಗೂ ಯಾರು ಕೇಳಿರಬಾರ್ದು ನೋಡಿರ್ ಬರ್ತಾ, ಮಕ್ಕಿಗೆ ಗೊತ್ತಿರೋದಿಲ್ಲ ಆ ಕತಿ, ಅವತ್ತು ಮಾತ್ರ ಹೇಳ್ತಾಳೆ. ಈಕಿ ಹೆಂಗ್ ಇಷ್ಟು ಕತಿ ಹೇಳಲಿಕ್ಕೆ ಆರಂಭ ಮಾಡಿದ್ ಅಂತ ಅವರಮ್ಮ ಆಶ್ಚರ್ಯ ಪಡ್ತಾಳೆ. ಈಕಿ ಕತಿನೇ ಹೇಳಲಿಕ್ಕೆ ಬರ್ತಿರಲಿಲ್ಲ, ಯಾರದ್ರ ಮುಂದೆ ಹೋದ್ರೆ ಬೆಬ್ಬೆ ಬೆಬ್ಬೆ ಅಂತ ನನ್ನ ಆಕಿ. ಇವತ್ತು ಮಗನ ಮುಂದೆ ಇಟ್ಟು ಕತಿ ಹೇಳ್ತಾಳಲ್ಲ, ಕಲಿಸಾಳೋ ಇಲ್ಲೋ ಅನ್ನ ಇಳಿಬೇಕಾದಲ್ಲ ಗಂಟಲದೊಳಗೆ ಹೆಂಗ್ ಇಳಿಸ್ತಾಳ ಕತಿ ಹೇಳಿ ಇಳಿಸ್ತಾಳೆ. ಯಕ್ಕಶ್ಚಿತ್ ತಾಯಿ ಒಂದು ಮಗು, ಅದಕ್ಕೆ ತಾತ್ಕಾಲಿಕವಾದಂತಹ ವಾತ್ಸಲ್ಯ ನಿಮಿತ್ತ ಮಮತಾದಿಗಳು, ಆ ಮಮತಾ ನಿಮಿತ್ತವಾಗಿ ಇಷ್ಟೆಲ್ಲ ಹರಸಾಹಸಗಳನ್ನ ಮಾಡ್ತಾಳೆ ಅಂದಾಗ ಮಮತೆಯ ಕೊಂಡಿ ಇಷ್ಟು ತಾತ್ಕಾಲಿಕವಾಗಿ ಜಾಗೃತ ಆಗ್ತದೆ, ಅದು ಇಷ್ಟು ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ. ನೀವ್ಯಾರು ತಿಳಿಸ್ರಿ ನೋಡೋಣ, ತೋರಿಸ್ರಪ್ಪ ಇಲ್ಲದೇ ಇರೋ ಚಂದ್ರನನ್ನು ತೋರಿಸ್ರಿ ನೋಡೋಣ. ಇವತ್ತೇನೋ ಚತುರ್ದಶಿ ಪೌರ್ಣಿಮಾ ತೋರಿಸ್ತೀವಿ, ಇವತ್ತು ಅಮಾಸೆ ದಿವಸ ತೋರಿಸು, ಚಂದ್ರನ ತೋರಿಸು ಇಲ್ಲಾಂದ್ರೆ ಮಾಡೋದಲ್ಲ ಅಂತ ಊಟ. ಏನೋ ಮಾಡಬೇಕು, ಗ್ಲಾಸ್ ಜಾರ್ನೊಳಗೆ ನೀರು ಇಟ್ಕೊಂಡು ಹೋಗಿ ಟ್ಯೂಬ್ಲೈಟ್ ಮುಂದೆ ಎದುರಿಗೆ ಇಟ್ಕೊಂಡು ಅಲ್ಲಿ ನೋಡು ಬಾ ಅಲ್ಲೇ ಕಾಣಿಸ್ತಿದ್ದ ನೋಡು ಅಂತ ಹೇಳಿ ಬಾಯಿಗೆ ಇಡಬೇಕನ್ನ. ನೋಡ್ಲಿಕ್ಕೆ ಹೋದಾಗ ಆತ ಬಾಯಿ ತೆಗೆದ್ರೆ ಇಟ್ಟು ಬಿಡ್ಬೇಕು ಅಟ್ಟೆ. ಏನೇನ್ ಮಾಡ್ತಾಳ ಮಾಡ್ತಾಳ ಅಂತೂ ಒಟ್ಟಾರೆ. ಇಷ್ಟಕ್ಕಿಷ್ಟೆಲ್ಲಾ ಬುದ್ಧಿ, ಇಷ್ಟೆಲ್ಲಾ ವಿನಿಯೋಗಾದಿ ಕಾರ್ಯಕ್ರಮಗಳಿರ್ಬೇಕಾದ್ರೆ ನಿರಂತರವಾಗಿ ಪರಮಾತ್ಮ ಜೊತೆಗಿರ್ತಾನೆ. ದಾಸರಾಯರ ಅಂತಾರೆ, ಯಾರನ್ನಾರ ಭಯಪಡಿಸಪ್ಪ ನನ್ನನ್ನು ಭಯಪಡಿಸ್ತೀನಿ ಅಂದ್ರೆ ಏನರ್ಥ? ಇದು ನಿನಗೆ ಧರ್ಮವೇ ಇಂದಿರೇಶ, ಬದಿಗ ನೀನಾಗಿದ್ದು ಭೀತಿ ಪಾಡಿಸುವುದುಂಟೆ. ಇದು ನಿನಗೆ ಧರ್ಮವೇ ಇಂದಿರೇಶ. ಬೇರೆಯವ್ರು ಯಾರೋ ಎಲ್ಲಿಂದಲೋ ಬಂದು ಭಯ ಹುಟ್ಟಿಸ್ತಾರೆ ಅಂತಂದ್ರೆ ಸ್ವಾರಸ್ಯ ಇದೆ, ಆಯ್ತು ಎಲ್ಲೋ ಇದ್ರು ನಾವು ನೋಡೇ ಇರಲಿಲ್ಲ. ನೀ ಯಾವಾಗಲೂ ಹತ್ತಿರದಲ್ಲೇ ಇಟ್ಕೊಂಡು ವೌ ಅಂತ ಹೇಳಿ ನನ್ನ ಪಕ್ಕಕ್ಕೆ ಬಂದು ಕಿರಿಸಿದ್ರೆ ಹೆದರ್ಕೋಬೇಕೆ ನಾನು? ನೀ ಯಾವಾಗಲೂ ಜೊತೆಗೆ ಇರೋನಪ್ಪ. ಬೇರೆಯವ್ರು ಯಾರೋ ಭಯ ಪಡಿಸಿದ್ರೆ ಅರ್ಥ ಇದೆ, ನೀ ಭಯ ಪಡಿಸ್ಬಾರ್ದು ಪರಮಾತ್ಮ ಅಂತ ಕೇಳ್ತಾರೆ. ಅದಕ್ಕಾಗಿ ಭಯ ಯಾವಾಗ ಹುಟ್ಟುತ್ತದೆ ಅಂತಂದ್ರೆ ಅದ್ರ ಬಗ್ಗೆ ವಿಪರೀತ ಆಲೋಚನೆ ಮಾಡಿದಾಗ, ಭಯ ಕೊಟ್ಟವನು, ಸುಖ ಕೊಟ್ಟವನು, ದುಃಖ ಕೊಟ್ಟವನು, ಪರಿಹಾರ ಮಾಡುವಂತಹ ಚೈತನ್ಯನೂ ಇರೋನು ಅಂತ ಅನುಸಂಧಾನ ಮಾಡಿದ್ರೆ ಆಗ ಅದೆಲ್ಲ ಪರಿಹಾರ ಆಗೋಗ್ಬಿಡ್ತದೆ. ಯಾರನ್ನ ಪರಿಹಾರ ಮಾಡೋನು? ದ್ವಂದ್ವಾದ್ ಭಯಾದ್ ವೃಷಭೋ ನಿರ್ಜಿತಾತ್ಮ. ವೃಷಭನಾಮಕರಾದಂತಹ ಶ್ರೀಹರಿ ಏನ್ ಮಾಡ್ತಾನೆ ಅಂದ್ರೆ, ದ್ವಂದ್ವದಿಂದ ಸುಖ ದುಃಖಾದಿ ಜನ್ಯ ದ್ವಂದ್ವ ಸುಖ ದುಃಖ ಭಯದಿಂದ ಏನ್ ಮಾಡ್ತಾನೆ ಅಂದ್ರೆ ನಮ್ಮನ್ನ ಸಂರಕ್ಷಣೆ ಮಾಡ್ತಾನೆ. ಯಜ್ಞಶ್ಚ ಲೋಕಾದುತ ತತ್ಕೃತಾನ್ನ ಬಲೋಗಣಾತ್ ಕ್ರೋಧವಶಾದ ಇಂದ್ರ. ಹಾಗೇನೆ ಯಜ್ಞನಾಮಕನಾದಂತಹ ಪರಮಾತ್ಮ ಲೋಕೋಪದ್ರವದಿಂದ ನಮ್ಮನ್ನು ರಕ್ಷಣೆ ಮಾಡಿ. ಯಾರ್ಯಾರಿಗೆ ಯಾವ ರೀತಿ ದುರ್ಬುದ್ಧಿ ಬರ್ತದೆ ಅಂತ ಗೊತ್ತಿಲ್ಲ. ಯಾರೋ ಪಕ್ಕದಲ್ಲಿ ಇಷ್ಟು ದಿವಸದಿಂದ ಚೆನ್ನಾಗಿದ್ರು ಅಂದ್ರೆ ನಮ್ದು ಒಂದು ಸ್ವಲ್ಪ ಪರಿವರ್ತನ ಆಯಿತು, ಇದ್ದಕ್ಕಿದ್ದಂಗೆ ಯಾವುದೋ ಕಾರಣಕ್ಕೋಸ್ಕರವಾಗಿ ಅವ್ರಿಗೆ ನಮ್ಮ ಮೇಲೆ ಮುನಿಸು ಬಂದು ಬಿಡ್ತದೆ. ಏನೋ ಕೆಟ್ಟ ಬುದ್ಧಿ ಬರ್ತದೆ, ದುರಭಿಪ್ರಾಯ ಬರ್ತದೆ,
ಏನ್ ಕಾರಣವೋ ನಮ್ಮ ಕರ್ಮ ಫಲವೋ ಅವರಿಗೆ ದಿನ ಸರಿಯಾಗಿ ನಕ್ಕೋತ ಮಾತಾಡೋರು ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅವತ್ತಿನ ದಿವಸ ಮುಖವನ್ನು ಸ್ವಲ್ಪ ಊದಿಸಿಕೊಂಡು ಮಾತಾಡ್ತಾರೆ. ಕಾರಣ ಏನು ಅಂದ್ರೆ ಇಲ್ಲ, ದಿನ ನಾವೇ ಮಾತಾಡ್ಸ್ಬೇಕು, ದಿನ ನಾವೇ ನೋಡಿ ಅವ್ರನ್ನ ನಂಬಬೇಕೇನೋ, ಅವ್ರಿಗೆ ನಗ್ಲಿಕ್ಕೆ ಬರೋದಿಲ್ಲ ಅಂತಾರೆ. ಅಲ್ರಿ, ದಿನ ಯಾಕೆ ನಗ್ತಿದ್ರಿ, ಇವತ್ ಯಾಕೆ ಬಿಟ್ರಿ? ಕಾರಣ ಇಲ್ಲ. ಯಜ್ಞಶ್ಚ ಲೋಕಾದೂತ ತತ್ಕೃತ ಅನ್ನ, ಏನೇನೋ ಕಾರಣಗಳು ನಿರ್ನಿಮಿತ್ತವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಜಗಳ ಆಡ್ತಾರೆ. ದಿನ ಮಾತಾಡ್ತಿದ್ರಂದ್ರೆ ಮಾತಾಡ್ಸ್ಬೇಕೇನು, ನಾವು ಅವಸರದೊಳಗೆ ಇರ್ತೀವಿ, ಗೊತ್ತಾಗೋದಿಲ್ಲ, ನಾವ್ ಯಾಕೆ ಮಾತಾಡ್ಸ್ಬೇಕು ನಮ್ಮನ್ನ ಇವತ್ತು ಮಾತಾಡ್ಸಿದ್ರು. ದಿನ ಮಾತಾಡ್ಸ್ತಿದ್ರಿ, ಇವತ್ತು ಮಾತಾಡ್ಸೋದು ಬಿಟ್ಟೇನು, ಅವ್ರು ನೀವೇ ಮಾತಾಡ್ತಿದ್ರಿ, ಬಿಟ್ಟು ಹೊಂಟ್ರೆ ಅಂದ್ರೆ ನೋಡ್ರಿ ದಿನ ಮಾತಾಡ್ಸಿದ್ರಿ, ಇವತ್ತು ನೋಡ್ರಿ ಎಷ್ಟು ಸೊಪ್ಪು ಹಂಗೆ ಹೋಗ್ತಾರ. ಯಾವ್ದು ಇಲ್ಲಿ ಇಲ್ಲ, ಅನ್ನು ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂತಹ ಬುದ್ಧಿ ಪ್ರೇರಣೆ ಯಾರಿಗೆ ಯಾವ ರೀತಿಯಲ್ಲಿ ನಡೆದು ಹೆಂಗಾಗ್ತದೆ ವ್ಯವಸ್ಥೆ, ವಿಪರಿಣಾಮಗಳು ಗೊತ್ತೇ ಆಗ್ಲಿಕ್ಕೆ ಶಕ್ಯ ಇಲ್ಲ. ವಿಚಿತ್ರವಾದಂತಹ ಅಪವಾದಗಳು ಮಾತಾಡ್ಸಿದ್ರು, ಒಂದ್ ಅಪವಾದ ಮಾತಾಡ್ತಾ ಇದ್ರು, ಒಂದ್ ಅಪವಾದ ಹಲ್ ಕಿರಿದಕ್ ನೋಡಿದ್ಯ, ನೋಡಿದಾಕ್ಷಣ ಹಲ್ ಕಿರಿತಾನ ಅವ್ನು, ಜಾಸ್ತಿ ಆಗ್ಯಾವನ ಅವ್ನು ಹಲ್ಲು. ನಮ್ಮೂರ್ ಕಡೆ ಅಂತೂ ಕೇಳ್ಬೇಕು ನೀವು, ಆ ಧಾರವಾಡ ಭಾಷೆ ಅದೊಳಗೆ ಯದ್ವಾ ತದ್ವಾ ಮಾತುಗಳು, ಅವಕ್ಕೇನ ಒಂದ್ ಆರಂಭ ಅನ್ನೋದಷ್ಟೇ, ಅಂತಿಮ ಅಂಬೋದು ಎಲ್ಲೇ ಇಲ್ಲ. ಹಿಂಗೆ ಲೋಕೋಪದ್ರವಗಳೆಲ್ಲ ಬರ್ತಾವೆ, ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂತಂದು. ಸಂಧ್ಯಾವಂದನೆ ಮಾಡ್ತಾ ಇದ್ದೀವಿ, ಮಾತಾಡ್ಸೋದಿಲ್ಲ, ನೋಡಿದೇನು ದಿನ ಸಂಧ್ಯಾವಂದನೆ ಮಾಡ್ಬೇಕಾದ್ರೆ ಅವ್ನು ಹಲ್ ಕಿರಿತಿದ್ನ ಇಲ್ಲಿ, ಇವತ್ತೇನಾಗ್ಯದ ಅವನಿಗೆ ನೋಡ್ಲಾರ್ದ್ರೆ ಕೆಳಗೆ ತಲೆ ಹಾಕೊಂಡು ಸಂಧ್ಯಾನ ಮಾಡ್ತಾನ ಅವ ಪಾಪ ಕುಡಿಲಿಕ್ಕೆ ಅಂತ ಹೇಳಿ ಬಗ್ಗಿರ್ತಾನ ಅವನು ಪಾಪ. ಅದನ್ನ ಯಾರ ಅರ್ಥ ಮಾಡ್ಕೊಳ್ಳೋರು, ನದಿ ಸ್ನಾನಕ್ಕೆ ಹೋಗ್ತಾರಂತೀವಿ, ದಿನ ಹೋಗ್ತಾರೆ, ಹೋಗ್ತಿರ್ಬೇಕಾದ್ರೆ ಜೋರಾಗಿ ಮಂತ್ರ ಹೇಳ್ತಾರೆ, ನಾವಿಲ್ಲಿ ಕೂತೀವಿ ಅಂತ ಗೊತ್ತಿಲ್ಲ ಅಂದ್ರೇನು, ಇವ್ರಿಗೆ ಇವ್ರ ಮಂತ್ರ ಹೇಳ್ತಿರ್ಬೇಕಾದ್ರೆ ನಾನು ಒಬ್ಬನೇ ನದಿ ಸ್ನಾನಕ್ಕೆ ಹೋಗ್ತೀನಿ, ಇವ್ರು ಹೋಗ್ತಿಲ್ಲ ಅಂತ ಹೇಳೋದಕ್ಕೋಸ್ಕರ ಇವನ್ ಪಾಡಿ ಪಾಪ ಬ್ರಾಹ್ಮಣ ಮಂತ್ರ ಹೇಳ್ಕೊಂಡು ಹೋಗ್ತೀನವನು, ನಾನೊಬ್ಬನೇ ಹೋಗ್ತೀನಿ ನೀವು ಯಾರು ಹೋಗೋದಿಲ್ಲ ಅಂತ ಅವ್ನಿಗೆ ಹೇಳ್ಬೇಕಾಗ್ಯದ. ಅದ್ ಹೆಂಗ ಗಟ್ಟಿಗಟ್ಟಾಗಿ ಮಂತ್ರ ಹೇಳ್ತಾನ ಅವನು, ಪಾಪ ಗಟ್ಟಿಗಟ್ಟಾಗಿ ಯಾಕೆ ಹೇಳ್ತಿರ್ತಾನೆ ಅಂದ್ರೆ ವಾಯು ಸ್ಥಿತಿ ತಪ್ಪೇ ಹೋಗ್ತದೆ ಅಂತ ಅನ್ನೋದು ಕಾರಣ ಅವನು. ಪಾಪ ವಾಯು ಸ್ಥಿತಿ ಉತ್ತಪ್ತಾ ತಿಕ್ಕಡ ಧ್ಯಾನ ಸಂಘಟನೆ ಇನ್ನೆಲ್ಲ ಹೇಳ್ಕೊಂಡು ಬರ್ತಿರ್ಬೇಕು ಅಂತಂದ್ರೆ ಪಾಪ ಪಕ್ಕದಲ್ಲಿದ್ದವ್ರು ಅಥವಾ ಗಟ್ಟಿಯಾಗಿ ಮಂತ್ರ ಹೇಳಿದ್ರೆ ಯಾರೋ ಎದುರಿಗೆ ಹೋಗ್ತಾ ಇದ್ರು, ಕಿವುಡು ಶಿಖಾಮಣಿ ಅಗ್ರೆಸರೆಲ್ಲ ಎದುರಿಗೆ ಹೋಗ್ತಿರ್ತಾರೆ, ಮಡಿ ಇದ್ದೀರೋ ಸರಿಯೋ ಅಂತೆಲ್ಲ ಕಿರಿಚಲಿಕ್ಕೆ ಆಗೋದಿಲ್ಲ, ಮಂತ್ರ ಹೇಳ್ತಿದ್ರು ಅಂದ್ರೆ ಪಕ್ಕಕ್ಕೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಹೋದ್ರೆ ಗಟ್ಟಿಯಾಗಿ ಹೇಳಿದ್ರೆ ನೋಡಿದ್ಯ ಹಿಂಗ್ ಬರ್ತಾನ ಜೋರಾಗಿ ಹೇಳ್ತಾನ ಮಂತ್ರ, ಹೇಳಲಾರ್ದ ಹೋದ್ರೆ ಅಂತ ತಿಳ್ಕೊಡ್ರಿ, ಯಾಕೆ ಬಾಯಿ ಏನ್ ಸೇದ್ ಹೇಳ್ಬಿಟ್ಟದೇನು, ಹೆಂಗೂ ಕೊಡ ಹೊತ್ಕೊಂಡ್ ಬರ್ತಿದ್ದ, ವಾಯು ಸ್ಥಿತಿ ಹೇಳ್ಕೊತ್ ಬಂದಿದ್ರೆ ನಾವು ಬಾಜಿಗೆ ಸೇರ್ತಿರ್ಲಿಲ್ಲ, ಬಾಜಿಗೆ ಸರಿ ಅಂತ ಯಾಕೆ ಕಿರ್ಚ್ಬೇಕು. ಜಗಳ ಆಡ್ಲಿಕ್ಕೆ ಕಾರಣಗಳು ಬಹಳ ವಿಚಿತ್ರರೀ, ಸ್ವಾರಸ್ಯಮಯವಾದಂತಹ ಕಾರಣ. ಲೋಕಾಪವಾದ ಅಂತನ್ನೋದು ಹೆಂಗ ಬೇಕಾರ ಬರಬಹುದು, ಪರಿಹಾರ ಮಾಡ್ಕೊಳ್ಳೋರು ನೀವು ಚೈತನ್ಯ ಹೊರಿತರಿರ್ಬೇಕು, ಅದ್ ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೆ ಅಂತಾರೆ ನಾರಾಯಣ ವರ್ಮಕಾರರು ವಿಶ್ವರೂಪಾಚಾರ್ಯರು, ಪರಮಾತ್ಮನೇ ರಕ್ಷಣೆ ಮಾಡ್ಬೇಕು, ಬುದ್ಧಿ ಯಾರಿಗೂ ಕೆಡದೇನೆ ನಾನು ಹೆಂಗಾರ ಹೇಳ್ಕೊಂಡು ಹೋಗ್ಲಿ, ಬಾಯಲ್ಲಿ ಹೇಳ್ಕೊಂಡ್ರು ಹೇಳ್ಕೊಳ್ಳದೆ ಹೋದ್ರು ಹೆಂಗಾರ ದೇವರೇ, ಇವ್ರು ಯಾರಿಗೂ ಕೂಡ ನಾನು ಮಾಡ್ತಕ್ಕಂತಹ ಕಾರ್ಯಕ್ಕೆ ಪ್ರತಿಬಂಧಕತ್ವ ಪದಾರ್ಥವನ್ನು ಹುಟ್ಟದ್ದೇ ಇರಲಿ, ಅವರು ಆ ದುರ್ಬುದ್ಧಿ ಅವ್ರಿಗೆ ಕೊಡದೇ ಇರಪ್ಪ, ನನ್ನ ಈ ಸ್ನಾನ ಸಂಧ್ಯಾ ಅಂದ್ರೆ ನಿರಂತರವಾಗಿ ನಡಿ ಅಂತ ಕೇಳ್ಕೊತಾ ಇರ್ಬೇಕು. ಯಜ್ಞಶ್ಚ ಲೋಕಾದುತ ತತ್ಕೃತ ಅನ್ನ ಬಲೋಗಣಾತ್ ಕ್ರೋಧವಶಾದ ಇಂದ್ರ. ಇನ್ನೆಲ್ಲ ಬಲರಾಮರಲ್ಲಿ ಆವಿಷ್ಟವಾಗಿರ್ತಕ್ಕಂತಹ ಶುಕ್ಲಕೇಶಾವೇಶಿ ಆದಂತಹ ಶ್ರೀಹರಿ ನಮ್ಮನ್ನು ರಕ್ಷಣೆ ಮಾಡಲಿ, ಯಾವುದರಿಂದ ಅಂದ್ರೆ ಕ್ರೋಧವಶರು ಅಂತ ಕೆಲವರು ದೈತ್ಯರಿದ್ದಾರೆ. ಆ ದೈತ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಮೊದಲೇ ಕ್ರೋಧಕ್ಕೆ ವಶರು ಅಂತಂದಾಗ ಯಾರೋ ಒಬ್ಬರಲ್ಲಿ ಪ್ರವಿಷ್ಟರಾಗಿ ಕ್ರೋಧದ ದ್ವಾರ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಸಾಧನೆಗಳನ್ನೆಲ್ಲ ಭಗ್ನಗೊಳಿಸಿ ಬಿಡ್ತಾರೆ. ಅಂಥವರನ್ನ ಬಲಾಭಿಮಾನಿಯಾದಂಥವನು ನಮ್ಮಲ್ಲಿದ್ದು ಬಲೋತ್ತೇಜನಾದಿಗಳನ್ನೆಲ್ಲವನ್ನು ಮಾಡಿ ನಮ್ಮನ್ನು ನೋಡಿದ್ರೆ ಆ ದುರ್ಬುದ್ಧಿ ಎಂಬುದು ಅವ್ರಿಗೆ ಹಾಂಗೆನೆ ಏನಾಗಿರ್ಬಿಟ್ಟಿರ್ಬೇಕು, ಅದುಮ್ಕೊಂಡ್ಬಿಟ್ಟಿರ್ಬೇಕು, ಯಾವ ದುರ್ಬುದ್ಧಿಯ ಕಾರ್ಯಕ್ರಮಗಳನ್ನು ಅವ್ರಿಗೆ ಮಾಡ್ಲಿಕ್ಕಾಗಿರ್ಬಾರ್ದು. ಏ ನೋಡ್ತೀಯೋ ಇಲ್ಲ ಎಷ್ಟು ಕಷ್ಟಮ ಕಟ್ಟಮಸ್ತಿದ್ದಾನೆ, ಏನಾರ ಹೊತ್ಕೊಂಡು ಹೋಗ್ತಿರೋ ಕೊಡ ನಿನ್ ತಲೆ ಮೇಲೆ ಕುಟ್ಟಿದ್ರೆ ಏನ್ ಗತಿ ಅಂತ ಹೇಳಿ ಭಯ ಬಂತು ಅಂದ್ರೆ ಏನೋ ಮಾತಾಡೋದ್ರಿ, ಸುಮ್ಮನೆ ಹೋಗ್ತಾನ. ಕೆಲವರು ನೋಡಿದ್ರೆ ಭಯ ಹುಟ್ಟುತ್ತದಂತ ಸಹಜವಾಗಿ, ಅಂತ ಶರೀರ ಎಷ್ಟು ಇರ್ತದೆ ನೋಡಿದಾಕ್ಷಣಕ್ಕೆ ಭಯ ಹುಟ್ಟಿಸುವಂಗಿರ್ತಾರ ಅವ್ರು ಪಾಪ. ಕೆಲವ್ರು ನೋಡಿದ್ರೆ ಬೇಕಾದಷ್ಟು ಶಕ್ತಿ ಇರಲಿ, ಏನ್ ಮಾಡಿದ್ರು ಭಯ ಪಡೋದಿಲ್ಲ ಕೆಲವರು, ಅದಕ್ಕೆ ಹೀಗೆಲ್ಲ ಇರ್ತದೆ. ಅದಕ್ಕೆ ದೇವರೇ ನಮ್ಮನ್ನ ಏನ್ ಮಾಡ್ಲಿ ಅಂದ್ರೆ ಬೇರೆಯವರಿಗೆ ನಮ್ಮನ್ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ದೇವ್ರು ತಾನೇ ನಮ್ಮನ್ನ ಅವ್ರನ್ನ ನಮಗೂ ಅವರಿಗೂ ಸಂಬಂಧವನ್ನು ಏರ್ಪಾಡು ಮಾಡಿ ನಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಏನೋ ಒಂದು ಬುದ್ಧಿ ಒಲಿಯೋ ಹಂಗ ಮಾಡ್ತಕ್ಕಂಥ ಒಂದು ದೇವರು, ಅದಕ್ಕಾಗಿ ಅವ್ರಿಗೆ ಆ ರೀತಿಯಾದ ದುರ್ಬುದ್ಧಿನೇ ಬರದೇ ಇರೋ ಹಂಗ ಮಾಡು. ಬಲೋಗಣ ಕ್ರೋಧ ವಶಾದ ಇಂದ್ರ, ನಾವು ಅತ್ಯಂತ ಬಲಿಷ್ಠರು ಇಲ್ಲದೇ ಇರ್ಬೋದು, ಆದ್ರೆ ಬಲಿಷ್ಠರಂಗ ಅವ್ರನ್ನ ತೋರಿಸ್ದು, ಆವಾಗ ಅವ್ರು ಹಾಗೆ ರೀತಿ ಮಾಡುದು. ದ್ವೈಪಾಯನೋ ಭಗವಾನ್ ಅಪ್ರಬೋಧ,
ಹಿಂಗೆ ಎಷ್ಟೋ ಸರ್ತೆ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಎಲ್ಲ ನೆನ್ಪಿಟ್ಕೊಂಡು ಹೋಗಿರ್ತೀವಿ. ಇವತ್ತಿನ ಯೋಗ, ಕರ್ಣ, ಪಂಚಾಂಗ, ತಿಥಿ, ನಕ್ಷತ್ರ ಎಲ್ಲಾ ನೆನಪಿಟ್ಟುಕೊಂಡು ಬಂದು ಆ ಗಂಗಾನದಿ ಒಳಗೆ ಸ್ನಾನಕ್ಕೋಸ್ಕರ ಇಳಿದಿದ್ದೀವಿ, ಇಳಿದಿರ್ತೀವಿ, ಎಲ್ಲ ಮರ್ತು ಹೋಗುತ್ತೆ. ಆ ಪ್ರವಾಹ ಹತ್ರಕ್ಕೆ ಬರೋರು, ಇವ್ರು ಸರಿ ಅನ್ನೋರು, ಅವ್ರು ಸರಿ ಅನ್ನೋರು, ಇದನ್ನೆಲ್ಲ ನೆನಪಿಟ್ಕೊಂಡು ಹೋಗಿ ಅಜ್ಞಾನ ವಶಾತ್ ಏನಾಗ್ಬಿಡ್ತದೆ ಅಂದ್ರೆ ಅಷ್ಟು ಮರ್ತು ಹೊಡ್ತದೆ. ಎಂಥ ಮರವು ಅಂತೀರಿ ನೀವು? ಆ ವಿಚಿತ್ರ ವಿಚಿತ್ರ ಮರವುಗಳು ಬರ್ತವೆ. ಆ ಮರವು ಬಂತು ಅಂತಂದ್ರೆ ಎಂತಿ ಮಕ್ಕಳಿಗೆ ಯಾರಿಗೋ ಒಬ್ಬರಿಗೆ ಗ್ರಹಚಾರ ಕೆಟ್ಟೋಗ್ಯದ, ಅದಕ್ಕೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ಹೋಗಿ ಅಭಿಷೇಕಕ್ಕೆ ಕೊಡ್ಬೇಕು. ಎಲ್ಲ ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲಾ ಪದಾರ್ಥಗಳನ್ನ ನೆನಪಿಸಿ ತಗೊಂಡು ಹೋಗಿ, ಅದನ್ನ ತಗೊಂಡು ಹೋಗಿ, ಇದನ್ನ ತಗೊಂಡು ಹೋಗಿ, ಎಲ್ಲಾ ತಗೊಂಡು ಹೋಗಿ ಅಲ್ಲಿ ಹೋಗಿ ಅಭಿಷೇಕಕ್ಕೆ ಹೆಸರು ಬರೆಸುವಂತಹ ಸಮಯದಲ್ಲಿ ಏನ್ರಿ ನಿಮ್ಮ ಮನೆಯವ್ರದು ರಾಶಿ ನಕ್ಷತ್ರ ಯಾವುದು? ಅಯ್ಯೋ ಒಂದ್ ನಿಮಿಷ ತಡ್ರಪ್ಪ, ಎಲ್ಲ ಮರ್ತು ಹೋಗ್ಬಿಡ. ಅಲ್ರಿ ಬಂದದ್ಯಾಕೆ ನೀವು ಅಲ್ಲಿಂದ ಇಲ್ಲಿ ತನಕ? ಅಭಿಷೇಕಕ್ಕೆ ಕೊಡ್ಲಿಕ್ಕೆ ಬಂದ್ವಿ. ಅಪ್ರಬೋಧಾತ್ ಅಜ್ಞಾನ, ವಿಪರೀತವಾದಂತಹ ಅಜ್ಞಾನ ಬರ್ತದೆ, ತಿಳಿದೇನೆ ಹೋಗ್ಬಿಡ್ತದೆ. ಓದಿರ್ತಾರೆ ಶಾಸ್ತ್ರ ಗ್ರಂಥಗಳನ್ನು, ಹೇಳ್ರಿ ಅಂತ ನನ್ನ ತಕ್ಷಣ ಏನ್ ಹೇಳ್ಬೇಕು? ಬ್ಯಾ 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 ಎದುರಿಗೆ ಕೂತ ತಕ್ಷಣ. ಯಾಕೆ ಅಜ್ಞಾನ, ಅಂಥ ಅಜ್ಞಾನ, ಅಪ್ರಬುದ್ಧತಾ ಬಂದುಬಿಡ್ತದೆ. ನೋಡ್ತಿರುವ ಹಾಗೆ ಹೆಸಿಟೇಷನ್ಸ್, ಕಂಪನಾದಿಗಳು, ವಿಚಿತ್ರವಾಗಿರತಕ್ಕಂತಹ ತಿರೋಧಾನಾದಿಗಳು, ಬುದ್ಧಿಯಲ್ಲಿ ಬೇರೆದೇನೋ ವಿಚಾರ ಬಂದುಬಿಡೋಣ, ಯಾರೋ ಒಬ್ರು ಅಡ್ಡ ಭೇಟಿ ಆಗಿಬಿಡೋಣ, ಇಂಥ ಸಂದರ್ಭದ ನಿಮಿತ್ತವಾಗಿ ಏನ್ ಹೇಳಬೇಕು ಮರ್ತು ಹೋಯ್ತು, ಅಜ್ಞಾನ ಬಂದ್ಬಿಡ್ತು, ಹಿಂಗಾಗ್ತದಂತ. ಅದಕ್ಕೋಸ್ಕರವಾಗಿ ನಮ್ಗೆ ಅಂಥ ಒಂದು ಅಜ್ಞಾನದಿಂದ ಮತ್ತೆ ರಕ್ಷಣೆ ಸಿಗಬೇಕು. ಯಾರು ರಕ್ಷಣೆ ಮಾಡೋರು? ದ್ವೈಪಾಯನ ರೂಪಿಯಾದಂತಹ ಪರಮಾತ್ಮ, ಜ್ಞಾನ ಪ್ರದೀಪಕನಾದಂತಹ ವೇದವ್ಯಾಸದೇವರೇನಿದ್ದಾನಲ್ಲ, ಅವನು ಸದಾ ಕಾಲಕ್ಕೂ ನಮ್ಮಲ್ಲಿ ಉದ್ದೀಪಿತವಾದಂತಹ ವರ್ಚಸ್ವಿಯಾಗಿ ಅವನೇನ್ ಮಾಡಲಿ ಅಂದ್ರೆ ನಮ್ಗೆ ಸದಾ ಕಾಲಕ್ಕೂ ರಕ್ಷಣೆ ಕೊಡ್ಲಿ. ಯಾವುದರಿಂದ? ಅಜ್ಞಾನದಿಂದ. ನೆನಪು ಮಾಡ್ಕೋಬೇಕು ಅಂತಲೇ ಹೋಗಿ ಕೂತ್ಕೊಂಡಿರ್ತೀವಿ, ಎಲ್ಲ ಹೇಳಬೇಕು ಅಂತಲೇ ಅನ್ಕೊಂಡಿರ್ತೀವಿ. ತ್ರಿವಿಕ್ರಮಂ ತೀರ್ಥಪಾದಂ ನತ್ವಾ ಸರ್ವಾಗರಾಶನಂ ಧ್ಯಾನ ಸ್ನಾನಂ ಪ್ರವಕ್ಷ್ಯಾಮಿ ಸರ್ವಸತ್ಕರ್ಮ ಸಿದ್ಧಯೇ. ಯಾಕಂದ್ರೆ ಅಲ್ಲೆಲ್ಲ ಮುಳುಗಿ ಆ ಅವಗಾಹನಾದಿ ಸ್ನಾನಗಳನ್ನು ಮಾಡಬೇಕಾದ್ರೆ ಅಂತಹ ಮಂತ್ರಗಳು, ಆ ಜಲಾಭಿಮಾನಿಯಾದಂತಹ ಶ್ರೀಕಾಂತ್ ರೂಪಿಯಾದಂತಹ ಪರಮಾತ್ಮ, ನದಿ ಕ್ಷೇತ್ರಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು, ಅವರೆಲ್ಲರಿಗೂ ಅರ್ಘ್ಯ, ಅವ್ರಿಗೆ ಮೊದಲು ಪರಮಾತ್ಮನಿಗೆ ಅರ್ಘ್ಯ, ಆಮೇಲೆ ಸೂರ್ಯನಿಗೆ, ಆ ನಂತರದಲ್ಲಿ ಅರ್ಘ್ಯಾಭಿಮಾನಿ, ನದ್ಯಾಭಿಮಾನಿ ದೇವತೆಗಳಿಗೆ, ಆ ನಂತರದಲ್ಲಿ ಪುರುಷೋತ್ತಮನಾದಂತಹ ಪರಮಾತ್ಮ ಅವನ ಚಿಂತನ, ಅವನ ಅನುಸಂಧಾನ, ಆ ನಂತರದಲ್ಲಿ ಮುಳುಗಾಕು, ಆ ನಂತರದಲ್ಲಿ ಪುರುಷ ಸೂಕ್ತ ಹೇಳು, ಪುರುಷ ಸೂಕ್ತ ಹೇಳಿದ ನಂತರದಲ್ಲಿ ಅಕವರ್ಷ ಸೂಕ್ತ, ಅಕವರ್ಷ ಸೂಕ್ತ ಆದ ನಂತರದಲ್ಲಿ ಅಲ್ಲೇನೆ ಬಿಡಬೇಕಾಗಿರ್ತಕ್ಕಂತಹ ತರ್ಪಣಾದಿಗಳು, ತರ್ಪಣ ಆದ ನಂತರದಲ್ಲಿ ಯಕ್ಷ ತರ್ಪಣ, ಇವೆಲ್ಲ ಒಂದರ ನಂತರದಲ್ಲಿ ಆರಂಭ ಶುರು ಹೋಗಿ ನದಿ ಒಳಗೆ ಇಳಿದ ಅಂತಂದ್ರೆ 108 ಕಾರ್ಯಕ್ರಮ ಇರ್ತದೆ. ಎಷ್ಟೊತ್ತು ಮಾಡ್ತೀರ್ರಿ ಆಚಾರ ಸ್ನಾನ ಅಂತಂದ್ರೆ? ಸ್ನಾನ ಇರೋದೇ ಇಟ್ಟು ಅಷ್ಟು ಸ್ನಾನ ಮಾಡ್ತಿರ್ಬೇಕಾದ್ರೆ ಈ ನದಿ ಯಾವುದು, ಇದು ತಾರತಮ್ಯದಲ್ಲಿ ಎಲ್ಲಿಗೆ ಬರ್ತದೆ, ಆ ತಾರತಮ್ಯದಲ್ಲಿ ಬರ್ತಕ್ಕಂತಹ ನದಿಗಿಂತ ಉತ್ತಮವಾದಂತಹ ನದಿಗಳಿಗೆ ಮಾತ್ರ ಅರ್ಘ್ಯ, ಆದಮವಾಗಿರ್ತಕ್ಕಂಥ ನದಿಗಳಿಗೆ ಅರ್ಘ್ಯ ಇಲ್ಲ. ಅಲ್ಲಿರುವಂತಹ ತತ್ವಾಭಿಮಾನಿ ದೇವತೆ ಹೆಸರೇನು, ಆ ತತ್ವಾಭಿಮಾನಿ ದೇವತಾ ಅಂತರ್ಗತವಾದಂತಹ ಪರಮಾತ್ಮನ ರೂಪಿ ಯಾವುದು, ಇಷ್ಟೆಲ್ಲ ಅನುಸಂಧಾನಕ್ಕೆ ಬರಬೇಕು. ಅಲ್ಲೇನೋ ಮನೆಯಾಗಿದ್ದಾಗೆಲ್ಲ ನೋಡಿರ್ತೀವಿ, ದ್ವೈಪಾಯನೋ ಭಗವಾನ್ ಅಪ್ರಬೋಧಾದಲ್ಲಿ ಹೋದ ತಕ್ಷಣ ಅಜ್ಞಾನ. ಆ ಅಜ್ಞಾನ ವಶಾತ್ ಏನು, ಯಾವುದಕ್ಕೋಸ್ಕರ ಬಂದ್ರೆ ಸುವರ್ಣ ನದಿ ಹೋಗಿರ್ತೀವಿ, ಅಲ್ಲಿ ಸ್ನಾನ ಯಾವತ್ತು, ಆ ಮಂಗಳವಾರದ ದಿವಸ ಚತುರ್ದಶಿ ತಿಥಿ ಬರಬೇಕದು. ಅದಕ್ಕೆ ಒಂದು ವಿಚಿತ್ರವಾದಂತಹ ಯೋಗ ಹೇಳ್ತಾರೆ, ಆ ಯೋಗ ಬಂದಂತಹ ಸಮಯದಲ್ಲಿ ಆ ಸುವರ್ಣ ನದಿಯಲ್ಲಿ ಸ್ನಾನ ಮಾಡಬೇಕು. ಆ ಸುವರ್ಣ ನದಿಯಲ್ಲಿ ಸ್ನಾನ ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ನಾನ ಮಾಡಲಿಕ್ಕೆ ಬರೋದಿಲ್ಲ, ಆ ಸ್ನಾನ ಅಂದ್ರೆ ಅಲ್ಲಿ ವಾದರಾಜ ತೀರ್ಥ ಎಲ್ಲೋ ಒಂದ್ ಕಡೆ ಸ್ನಾನ ಮಾಡಿದ್ದಾರೆ. ಅಲ್ಲಿ ಸ್ನಾನ ಮಾಡಿದ್ರೆ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್, ನಿಮ್ಮ ಪಾಪಗಳು ಸುಡ್ತಿರುವಂತಹ ಶಬ್ದ ನಿಮ್ ಕಿವಿಗೆ ಕಳಿಸ್ತದೆ. ಅಂತ ಒಂದು ವಿಲಕ್ಷಣವಾದಂತಹ ನದಿ ಅದು. ಆ ನದಿಗಿಂತ ಒಂದು ಕಾಲಾವಧಿ ಇದೆ, ಆ ಕಾಲಾವಧಿಯಲ್ಲೇ ಹೋಗಿ ಸ್ನಾನ ಮಾಡಬೇಕು. ಆ ನದಿ ತಾರತಮ್ಯದಲ್ಲಿ ಎಲ್ಲಿ ಬರ್ತದೆ ಅಂತ ಅನ್ನೋದು ಗೊತ್ತಿರಬೇಕು ನೋಡ್ರಿ ಎಲ್ಲ. ಆ ನದಿ ತಾರತಮ್ಯದಲ್ಲಿ ಎಲ್ಲಿ ಬರ್ತದೆ ಅಂತ ಅನ್ನೋದು ಗೊತ್ತಿರಬೇಕು. ಆ ತಾರತಮ್ಯದಲ್ಲಿ ಬರ್ತಕ್ಕಂತಹ ನದಿಯ ಜ್ಞಾನ ಇಟ್ಟುಕೊಂಡು ಅಲ್ಲಿಯೂ ಅದರ ಸ್ಮರಣೆ ಮಾಡಿಕೊಂಡು ಆ ಅದಕ್ಕನುಸಾರವಾದಂತಹ ಅರ್ಘ್ಯಾದಿಗಳನ್ನೆಲ್ಲ ಕೊಟ್ಟು ಸ್ನಾನ ಮಾಡಿ ಅಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಸ್ನಾನ ಮಾಡಿದ್ವಿ ಅಂದ್ರೆ ಆಗೋದಿಲ್ಲ. ಇದೆಲ್ಲವೂ ತತ್ತತ್ ಕಾಲದಲ್ಲಿ ಸ್ಫುರಣ ಆಗುತ್ತೆ. ತತ್ತತ್ ಕಾಲದಲ್ಲಿ ನೆನಪು ಅಂತನ್ನೋದು ಸರಕುಗಳ ಮೂಟೆಯನ್ನು ಇಟ್ಕೊಂಡ್ಬಿಟ್ಟಿರ್ತದೆ. ಯಾವಾಗ ನಮಗೆ ಯಾವ ನೆನಪು ಬೇಕೋ ತಕ್ಷಣ ಅದು ಬರಬೇಕು. ಹಂಗ ಬರಬೇಕು ಅಂತಂದ್ರೆ ವೇದವ್ಯಾಸ ದೇವರ ಅನುಗ್ರಹ ವಿಚಿತ್ರ ಕ್ರಮದಲ್ಲಿರ್ಬೇಕು. ದ್ವೈಪಾಯನೋ ಭಗವಾನ್ ಅಪ್ರಬೋಧ, ಎದುರಿಗೆ ಕೂತಿರ್ತಾನೆ ಅದ್ವೈತಿ ವಾಕ್ಯಾರ್ಥ ಕೂತ್ಕೊಂಡು ಮಾಮೆ ಬೇಕಾದಷ್ಟೆಲ್ಲ ವಾಕ್ಯಾರ್ಥ ಮಾಡ್ತಿರ್ತಾನೆ, ಉತ್ತರ ಹೇಳುವಂತಹ ಪ್ರಸಂಗ ಬರ್ತದೆ. ಎಲ್ರಿ ಪ್ರಮೇಯಸ್ತಕ್ಕೆ ಜಾತಿತ್ವ ಎಲ್ಲಿದೆ, ಎಲ್ಲಿ ಸಮರ್ಥನೆ ಮಾಡ್ಯಾರ ನಿಮ್ಮ ಮಾಧ್ಯಮದಲ್ಲಿ ಅಂತೇನ್ರ ಕೇಳ್ದ, ಅವನ್ ಎದುರಿಗೆ ಉತ್ತರ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ವಾದ ವಾಕ್ಯಾರ್ಥಗಳಲ್ಲಿ ಸೋತೋಗ್ಬಿಡ್ತಾರೆ. ನಿಮ್ಮ ಮತ ಏನೋ ದೊಡ್ಡದು ಹೇಳಲಿಕ್ಕಾಗಲಿಲ್ಲ, ಅಜ್ಞಾನ ಬಂದ್ಬಿಡ್ತು ಅಂತಂದ್ರೆ ನಿಮ್ಮ ಮತೀಯ ಪ್ರಯುಕ್ತವಾಗಿ ಮತಕ್ಕೆ ಅಪಜಯ ಬಂದಂಗೆ ಆಗ್ತದೆ. ಪರಮಾತ್ಮ ರಕ್ಷಣೆ ಮಾಡ್ಬೇಕು. ಏನಂತ, ಆ ಕಾಲದಲ್ಲಿ ತಾತ್ಕಾಲಿಕವಾದಂತಹ ಸ್ಫುರಣ ಹೌದು ಇಂತಲ್ಲಿದೆ ಅಂತ ಹೇಳಿ ಸಮರ್ಥನೆ ಮಾಡತಕ್ಕಂತಹ ರೀತಿ, ತಾರ್ಕಿಕವಾದಂತಹ ಯುಕ್ತಿ ಪ್ರತ್ಯುಕ್ತಿಗಳು ಅವೆಲ್ಲ ತಕ್ಷಣದಲ್ಲಿ ಸ್ಫುರಣ ಆಗಬೇಕು ಅಂದ್ರೆ ವೇದವ್ಯಾಸ ದೇವರ ಪರಮಾನುಗ್ರಹ ಬೇಕು. ಅದನ್ನ ಕೊಡು ಅಂತ ಹೇಳಿ ಹೇಳ್ತಾರೆ, ದ್ವೈಪಾಯನೋ ಭಗವಾನ್ ಅಪ್ರಬೋಧ ಬುದ್ಧಸ್ತು ಪಾಖಂಡಗಣಾತ್ ಪ್ರಮಾದ. ಪಾಖಂಡ ಮತ ಅಂತ
ಬೌದ್ಧ ಮತ ಮತ್ತೆ ಪಾಶುಪತ ಮತ ಮತ್ತೆ ಹಾಗೇನೆ ಜೈನ ಮತ ಈ ಮತಗಳು ಪಾಖಂಡ ಮತಗಳು ಅಂತ ಹೇಳಿ ಅಂದ್ರೆ ಪಾಖಂಡ ಮತಗಳು ಅಂದ್ರೆ ಇಲ್ಲಿ ವೇದವನ್ನ ಒಪ್ಪದೇ ಇರತಕ್ಕಂತಹ ಸಂದರ್ಭವನ್ನು ಇಟ್ಟುಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಪಾಖಂಡ ಮತಗಳು ಅಂತ ಹೇಳಿದ್ದಾರೆ. ಪಾಶುಪತ ಮತದಲ್ಲಿ ವೇದವನ್ನ ಅಂಗೀಕಾರ ಮಾಡ್ತಾರೆ ಯದ್ಯಪಿ, ಆದ್ರೆ ಅಂಗೀಕಾರ ಮಾಡಿದ್ರು ವೇದ ಸುಳ್ಳು ಹೇಳ್ತದೆ ಅಂತ ಹೇಳ್ತಾರೆ. ವೇದ ಒಪ್ತಾರೆ, ವೇದ ಒಪ್ಪಿಬಿಟ್ಟು ಸುಳ್ಳು ಹೇಳೋರು ಪಾಶುಪತಾದ್ಯಾಗಮಗಳನ್ನ ಅಂಗೀಕಾರ ಮಾಡೋರು. ಆದ್ರೆ ಬೌದ್ಧ ಮತ್ತು ಜೈನರುಗಳು ವೇದವನ್ನೇ ಒಪ್ಪೋದಿಲ್ಲ. ವೇದ ಒಪ್ಪದೇನೆ ವೇದಕ್ಕೆ ಅನ್ಯಾಯ ಮಾಡೋರು ಒಬ್ರು, ವೇದವನ್ನು ಒಪ್ಪಿ ವೇದ ಸುಳ್ಳು ಹೇಳ್ತದೆ ಅಂತ ಹೇಳೋರು ಇನ್ನೊಬ್ರು. ಹಿಂಗೆ ಎರಡು, ಈ ಎರಡೂ ಮತಗಳು ಏನಿದ್ದಾವಲ್ಲ ಅಂದ್ರೆ ಪಾಖಂಡ ಮತಗಳು ಅಂತ ಹೇಳಿ ಕರೆಸಿಕೊಳ್ಳಲ್ಪಡ್ತಾವೆ. ಪ್ರಮಾದ ಅಧ್ಯಯನ ಮಾಡಿರ್ತೀವಿ, ಇವನ್ನೆಲ್ಲ ಓದಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮೊದಲು ಸಿಗುವಂತಹದ್ದೇನಪ್ಪ ಅಂತಂದ್ರೆ ಸರಿಯಾದಂತಹ ಅಧ್ಯಯನದ ಕ್ರಮದಲ್ಲಿ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಓದೋ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ದುಃಶಾಸ್ತ್ರಗಳನ್ನೇ ಮೊದಲು ಓದೋದು. ಬೆಳಗ್ಗೆ ಎದ್ದ ತಕ್ಷಣ ಇದೇ ಕಾರ್ಯಕ್ರಮ. ಆನಂತರದಲ್ಲಿ ಸತ್ಶಾಸ್ತ್ರದ ಅಧ್ಯಯನ, ಸತ್ಶಾಸ್ತ್ರದ ಅಧ್ಯಯನ ಮಾಡಬೇಕು. ಸಿದ್ಧಾಂತ ಓದೋದು ಅಂದ್ರೆ ಒಂದು ಪೂರ್ವಪಕ್ಷ ಓದ್ಬೇಕಲ್ಲ. ಪೂರ್ವಪಕ್ಷ ಯಾರ್ದಂದ್ರೆ ಪಾಖಂಡ ಬದ್ಧದ್ದೇ ಪೂರ್ವಪಕ್ಷ. ಬೌದ್ಧವಾದ, ಜೈನವಾದ, ಪಾಶುಪತವಾದ ಇವನ್ನ ಮೊದಲು ಓದಿಬಿಟ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಏನ್ ಹೇಳಿದ್ದಾರೆ ಎಂಬುದನ್ನ ಅರ್ಥೈಸಿಕೊಂಡು ಅದಕ್ಕೆ ನಮ್ಮ ಪ್ರಾಚೀನ ವ್ಯಾಖ್ಯಾನಕಾರರು, ಭಾಷ್ಯಕಾರರು ಮತ್ತೆ ಟೀಕಾಕಾರರು ಇವರೆಲ್ಲರೂ ಕೂಡ ಏನು ಉತ್ತರವನ್ನು ಕೊಡ್ತಾರೆ ಅಂತ ತಿಳ್ಕೋಬೇಕು ಅಂದ್ರೆ ಪೂರ್ವಪಕ್ಷದ ಅಧ್ಯಯನ ಎಂಬುದು ಮೊದಲೇ. ಅದಕ್ಕಾಗಿ ಅದನ್ನು ಓದಿದಾಗ ಏನಾಗ್ತದೆ ಅನಿಸ್ತದೆ ಅಂದ್ರೆ ಎಲ್ಲಾದ್ರಕ್ಕಿಂತಲೂ ಈ ವಾದ ಚಂದ ಇದೆಯಲ್ಲ ಅಂತ ಅನಿಸ್ಬಿಡ್ತೀವಿ ಕೆಲಸ. ಪ್ರಮಾದ, ಪ್ರಮಾದವಶಾತ್ ಹಾಗ ಅನಿಸ್ತದೆ. ಆಗ ಪರಮಾತ್ಮ ಏನ್ ಮಾಡ್ಲಿ ಅಂತಂದ್ರೆ ಅದನ್ನ ಬುದ್ಧರೂಪಿಯಾದಂತಹ ಪರಮಾತ್ಮ, ಪಾಖಂಡ ಮತಕ್ಕೆ ಪ್ರವರ್ತಕನಾದಂಥವನು ಪರಮಾತ್ಮನೇ. ಆದ್ರಿಂದ ಆ ಬುದ್ಧ ಏನ್ ಮಾಡ್ಲಿ ಅಂದ್ರೆ ಪಾಖಂಡ ಮತದಲ್ಲಿ ಪ್ರಮಾದಾತ ನಮಗೆ ಬಂದಿರತಕ್ಕಂತಹ ಆಸಕ್ತಿಯನ್ನ ಪರಿಹಾರ ಮಾಡ್ಲಿ. ಕಲ್ಕಿ ಕಲೆ ಕಾಲಮಲ ಪ್ರಮಾತು, ಕಾಲದ ದೋಷದ ನಿಮಿತ್ತವಾಗಿ ಕಲಿ ಏನ್ ಮಾಡ್ತಾನೆ ಅಂದ್ರೆ ಒಂದೇ ಕಡೆ ಅಲ್ಲ ಎಲ್ಲಾ ಕಡೆ ಆವರಿಸಿಕೊಂಡು ಬಂದ್ಬಿಟ್ಟಿರ್ತಾನೆ. ಆ ಆವರಿಸಿಕೊಂಡು ಬರೋದು ಹೆಂಗ್ ಬರ್ತಾನೆ ಅಂತ ಗೊತ್ತಾದ್ರೆ ಕಲ್ಕಿ ಹೆಂಗ್ ರಕ್ಷಣೆ ಕೊಡ್ತಾನೆ ಎಂಬುದು ಗೊತ್ತಾಗ್ತದೆ. ಮೊದ್ಲು ಕಲಿ ಮಹಿಮಾ ಹೇಳ್ಬೇಕು, ಆಮೇಲೆ ಕಲ್ಕಿ ಮಹಿಮಾ. ಇವತ್ತು ಸಮಯ ಇಲ್ಲ, ನಾಳೆ ಶ್ರೀಕೃಷ್ಣ.